नमस्कार वेरी गुड मॉर्निंग शुभोदय एंड आयुर्वेद न्यूट्रिगेन अर्पिसुवंत मॉर्निंग मंत्र कार्यक्रम के प्रीतिया अत्यात्मीयवादंत तुंबु हृदय स्वागत सुस्वागत नानो 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 निम्म मित्र अरुण हरिहर नन जोतेगिदारे योगवर्धिनी आलस्य मर्दिनी सौजन्य ಹೌದು ಯಾಕಂದ್ರೆ ಒಂದ ವಾರ ಹಿಂದೆಯಿಂದ ಯೋಗ ಕ್ಲಾಸ್ ಸೇರ್ಕೋತೀನಿ ಸೇರ್ಕೋತೀನಿ ಅಂತ ರೈಟ್ ಸಂದರ್ಭನೇ ಬಂದಿರಲಿಲ್ಲ ಬಿಕಾಸ್ ದೀಪಾವಳಿ ಎಲ್ಲ ಬಂದ್ಬಿಡ್ತು ಮಧ್ಯದಲ್ಲಿ ಅಂತ ನೆನ್ನೆಯಿಂದ ನಾನು ನಮ್ಮ ನೇತ್ರ ಯೋಗ ಕ್ಲಾಸ್ಗೆ ಹೋದ್ವಿ ಸೊ ಪವರ್ ಯೋಗ ಅಂತ ಅದರಲ್ಲಿ ಒಂದು ಹತ್ ಯೋಗ ಅಂತ ನೆನ್ನೆ ಹೇಳ್ಕೊಟ್ರು ಸೂರ್ಯ ನಮಸ್ಕಾರ ಎಲ್ಲ ಮಾಡಿಸಿ ಶವಾಸನ ಮಾಡಿಸಿದ್ರು ಎಷ್ಟು ರಿಲ್ಯಾಕ್ಸೇಷನ್ ಆಯ್ತು ಯಾಕಂದ್ರೆ ಸೂರ್ಯ ನಮಸ್ಕಾರ ಮಾಡಿ ಫುಲ್ ಮೈ ಕೈಯೆಲ್ಲ ನೋವು ಬಂದ್ಬಿಡಿತು ಕಣೋ ಶವಾಸನ ಮಾಡಿಸಿದ್ರು ನಾನು ಇದ್ದೇನೆ ಮಾಡ್ಬಿಡಿದ್ದೆ ಸೀರಿಯಸ್ಲಿ ಆಮೇಲೆ ಅವರು ಯೋಗ ಇನ್ಸ್ಟ್ರಕ್ಟರ್ ಎಬ್ಬಿಸ್ಬಿಟ್ರು ಹೊಡೆದೇನೆ ಎಬ್ಬಿಸ್ಲಿಲ್ಲ ಕಣೋ ಪಾಪ ಫಸ್ಟ್ ಡೇ ಇದ್ನಿ ನನಗೆ ಸೊ ಎಬ್ಬಿಸ್ಬಿಟ್ಟು ಯಾವ ತರ ಮಾಡಬೇಕು ಮತ್ತೆ ಶವಾಸನ ಹೇಗೆ ಕಂಪ್ಲೀಟ್ ಮಾಡ್ಬೇಕು ಅಂತೆಲ್ಲ ಹೇಳ್ಬಿಟ್ಕ ನಾನು ಯಾಕೆ ಗೊತ್ತಾಯ್ತು ನಿನಗೆ ಆಲಸ್ಯ ಮರ್ದಿನಿ ಅಂತಂದ್ರೆ ಬೆಳಗ್ಗೆ ಶೋ ಕೇಳ್ತಾ ಇದ್ದೆ ಒಂದು ಡಿವೋಷನಲ್ ಸಾಂಗ್ಸ್ ಸೂಪರ್ ಆಗಿತ್ತು ತುಂಬಾ ಖುಷಿ ಆಯ್ತು ಆಕ್ಚುಲಿ ಆಲಸ್ಯ ಅನ್ನೋದು ದೊಡ್ಡ ಶತ್ರು ಅಂತೆ ಸಂಸ್ಕೃತದಲ್ಲಿ ಹೇಳ್ತಾರೆ ಆಲಸ್ಯಂ ಹಿ ಮನುಷ್ಯಾಣಾಂ ಶರೀರಸ್ಥೋ ಮಹಾರಿಪುಹು ಅಂತ ರಿಪು ಅಂದ್ರೆ ಶತ್ರು ಅಂತ ದೇಹಕ್ಕೆ ದೊಡ್ಡ ಶತ್ರು ಸೋಂಬೇರಿತನ ಅಂತೆ ಅದನ್ನ ನಿನ್ನ ಶೋ ಕೇಳ್ತಿದ್ರೆ ಬೆಳಗ್ಗೆ ನಮ್ಮನ್ನ ಶೋ ಅಲ್ಲಿ ನೋಡ್ತಿದ್ರೆ ಜನಗಳಿಗೆ ಸೋಂಬೇರಿತನ ಹೊಟ್ಟೋಗುತ್ತೆ ಅಂಡ್ ಮೋರ್ ಓವರ್ ಇವತ್ತು ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಸಖತ್ ಶಾರ್ಪ್ ಆಗಿದ್ದಾರೆ ಯಾಕೆ ಹೇಳು ಯಾಕೆ ಇದಕ್ಕೆ ಮುಂಚೆನೂ ಲೈವ್ ಇತ್ತು ಇವಾಗಲೂ ಲೈವ್ ಇದೆ ಬಡಬಡ ಅಂತ ಪ್ರಿಪರೇಷನ್ಸ್ ಮಾಡ್ಕೊಂಡು ಹೌದು ಓಂಕಾರ ಏಳುವರೆಯಿಂದ ಲೈವ್ ಆಗಿರುತ್ತೆ ಸೊ ಸಾಕಷ್ಟು ಕೆಲಸಗಳಿರುತ್ತೆ ಅದಾಗಿದ ತಕ್ಷಣ ಮತ್ತೆ ಸೆಟ್ ಎಲ್ಲ ಕಂಪ್ಲೀಟ್ ಆಗಿ ಚೇಂಜ್ ಮಾಡಬೇಕಾಗುತ್ತೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಪಾಪ ಸೀರಿಯಸ್ಲಿ ಅಂಡ್ ಇವತ್ತು ಅರುಣ್ ಇಷ್ಟೆಲ್ಲ ಆಕ್ಟಿವ್ ಆಗಿ ಮಾತಾಡ್ತಿರೋದಕ್ಕೆ ಏನ್ ಕಾರಣ ಗೊತ್ತಾ ಆಸ್ ಆಲ್ವೇಸ್ ಆಯುರ್ವೇದ ನ್ಯೂಟ್ರಿಗೇನ್ ಇರಬಹುದು ಜೊತೆಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕೇಳಿರ್ತೀರಾ ಅವರ್ ಸ್ಟಾರ್ ಪುನೀತ್ ಕೇಳಿದಿರಾ ನೀವು ಅವರ್ ಸ್ಟಾರ್ ಅಂದ್ರೆ ನಮ್ಮ ಜೀ ಕನ್ನಡದ ಸ್ಟಾರ್ ಅವರು ಪುನೀತ್ ಅಂತ ಸುಮಾರು ದಿನ ರಜೆ ಹಾಕ್ಬಿಡಿದ್ರು ಇವತ್ತು ಫೈನಲಿ ಬಂದಿದ್ದಾರೆ ಅದೇನ್ ಲವ್ ಇವರು ಪುನೀತ್ ಮೇಲೆ ಇವತ್ತು ಫುಲ್ ಆಕ್ಟಿವ್ ಆಗ್ಬಿಡಿದ್ದಾರೆ ಪುನೀತ್ ಬಂದಿದ್ದಾರೆ ಇಟ್ಸ್ ಬಿಕಾಸ್ ಆಫ್ ಮೈ ಅವರ್ ಸ್ಟಾರ್ ಪುನೀತ್ ಥ್ಯಾಂಕ್ ಯು ಪುನೀತ್ ಸ್ವಲ್ಪ ಬೆಣ್ಣೆ ಎಲ್ಲ ಹಚ್ಚುತ್ತಿದ್ದಾನೆ ಇಟ್ಸ್ ಓಕೆ ಇವರ ನಾವು ಅವರ್ ಪ್ರೋಗ್ರಾಮ್ ಮಾರ್ನಿಂಗ್ ಮಂತ್ರದಲ್ಲಿ ಏನೆಲ್ಲ ಸ್ಪೆಷಲ್ ಇದೆ ಇವತ್ತು ಅಂತ ಹೇಳ್ಬಿಡೋಣ ಓಕೆ ಫಸ್ಟ್ ಆಫ್ ಆಲ್ ನಮ್ಮ ಮಾರ್ಸ್ ಆರ್ಬಿಟರ್ ಯಶಸ್ವಿಯಾಗಿ ಉಡಾವಣೆ ಆಗಿದೆ ಸೊ ಅದಕ್ಕೆ ನಮ್ಮ ಎಲ್ಲಾ ಸೈಂಟಿಸ್ಟ್ ಗೆ ನನ್ನ ಕಡೆಯಿಂದ ಅರುಣ್ ಕಡೆಯಿಂದ ಜೊತೆಗೆ ಜಿ ಕನ್ನಡ ವಾಹಿನಿಯ ನಿಮ್ಮೆಲ್ಲರ ಕಡೆಯಿಂದ ನಮ್ಮೆಲ್ಲರ ಕಡೆಯಿಂದ ಕಂಗ್ರಾಚ್ಯುಲೇಷನ್ಸ್ ಸಿಗ್ನಲ್ಸ್ ಎಲ್ಲ ಸಿಕ್ತಿದ್ಯಂತೆ ಆಲ್ರೆಡಿ ಸೊ ಸಕ್ಸಸ್ಫುಲ್ ಆಗಿ ನಾವು ಲಾಂಚ್ ಮಾಡಿದೀವಿ ಪ್ರಪಂಚಕ್ಕೆ ತೋರಿಸಿದೀವಿ ನಾವು ಭಾರತದವರು ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಒನ್ಸ್ ಅಗೇನ್ ಓಕೆ ಸೊ ಹೆಡ್ಲೈನ್ಸ್ ಹೇಳು ಇವತ್ತು ಇನ್ನೇನಿದೆ ಹೆಡ್ಲೈನ್ಸ್ ಆಸ್ ಇಟ್ ಇಸ್ ಮುದ್ರಾ ಇರುತ್ತೆ ಇವತ್ತು ಆಮೇಲೆ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಒಂದು ಸಿನಿಮಾ ಸುದ್ದಿ ಇದೆ ಹೌದು ಡೆಫಿನೆಟ್ಲಿ ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಅಂದ್ರೆ ಈ ಕ್ಲಾಸ್ ಆಡಿಯನ್ಸಸ್ ಮಾಸ್ ಆಡಿಯನ್ಸಸ್ ಇಬ್ರು ಕೂಡ ಸಿಕ್ಕಾಪಡೆ ಫ್ಯಾನ್ಸ್ ಅವ್ರಿಗೆ ಯಾಕಂದ್ರೆ ಈ ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟ್ಸ್ ಇದ್ದೇ ಇರುತ್ತೆ ಪುನೀತ್ ರಾಜ್ಕುಮಾರ್ ಮೂವಿ ಎಂದ ಮೇಲೆ ಅಂಡ್ ಆಕ್ಷನ್ ಗೆ ಫೈಟಿಂಗು ಎಲ್ಲ ಇದ್ದೇ ಇರುತ್ತೆ ರೊಮ್ಯಾನ್ಸ್ ಗೆ ಡಾನ್ಸ್ ಇದ್ದೇ ಇರುತ್ತೆ ಸೊ ಆಲ್ ಇನ್ ಒನ್ ಪ್ಯಾಕೇಜ್ ಪುನೀತ್ ರಾಜ್ಕುಮಾರ್ ಅಂದ್ರೆ ಸೊ ಸಚಿನ್ ತೆಂಡೂಲ್ಕರ್ ಅವರ ಕೊನೆ ಮ್ಯಾಚ್ ನ ಎಲ್ಲ ಆಡ್ತಾರೆ ಅನ್ನೋದು ಅದೆಷ್ಟು ಕುತೂಹಲನ ಹುಟ್ಟಿಸಿತ್ತು ಪುನೀತ್ ರಾಜ್ಕುಮಾರ್ ಅವರ ನೆಕ್ಸ್ಟ್ ಮೂವಿನ ಯಾರು ಡೈರೆಕ್ಟ್ ಮಾಡ್ತಾರೆ ಅದಕ್ಕೂ ಕೂಡ ಆವಿಷ್ಯಕ್ಕೂ ಕೂಡ ಸಾಕಷ್ಟು ಕುತೂಹಲ ಇದೆ ಸೊ ಇವತ್ತು ಮಾರ್ನಿಂಗ್ ಮಾತ್ರ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಮುಂದಿನ ಮೂವಿನ ಯಾರು ಡೈರೆಕ್ಟ್ ಮಾಡ್ತಿದ್ದಾರೆ ಅಂತ ಹಾಗೆ ಟಿಫನ್ ಬಾಕ್ಸ್ ಅಲ್ಲಿ ನಮ್ಮ ಸೌಜನ್ಯ ಅಂತೂ ಅಕ್ಕಿ ರೊಟ್ಟಿ ಏನೋ ತಂದು ಕೊಡ್ತಿಲ್ಲ ಆದ್ರೆ ನಾನಂತೂ ನಿಮಗೆ ರೊಟ್ಟಿ ಕೊಡಿಸ್ತಾ ಇದೀನಿ ಅದು ಎಲ್ಲಿ ಯಾವ ತರ ಇದೆ ರೊಟ್ಟಿ ಅಂತ ನೋಡ್ಕೊಂಬನ್ನಿ ಪ್ರತಿ ಚಲೋ ಅಡಿಗೆ ಮಾಡ್ತೇವ್ರಿ ರೊಟ್ಟಿ ಭಾಳ ಚಲೋ ತಟ್ಟತೇವ್ರಿ ಚಟ್ನಿ ತಮಾಟಿ ಚಟ್ನಿ ರೀ ಮುಳಗಾಯಿ ಎಣ್ಗಾಯಿ ರೀ ಸರಿಯಾಗಿ ಮಾಡ್ತೇವ್ರಿ ಜನ ಅದು ಇಷ್ಟ ಕೊಟ್ಟ ಊಟ ಮಾಡಿ ಹೋಗ್ತಾರ್ರಿ ಜೋಳದ ರೊಟ್ಟಿ ತುಂಬಾ ಚೆನ್ನಾಗಿದೆ ಸ್ಪೆಷಲಿ ಈ ಸ್ಟೋರ್ ಎಣ್ಗಾಯಿ ಪಲ್ಯ ಮುಳ್ಗಾಯಿ ಚಟ್ನಿ ಊರಿಗೆ ಹೋಗ್ತಿದೆ ಅದು ಪಾರ್ಸೆಲ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಎಲ್ಲರೂ ಬಂದು ಟ್ರೈ ಮಾಡಬೇಕು ನನ್ನ ಹೆಸರು ಗಿರಿಜಾ ಅಂತ ನಾನು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಇವಾಗ ಜೋಳದ ರೊಟ್ಟಿ ತಿನ್ನೋದಕ್ಕೆ ಎಲ್ಲಾದ್ರು ಪರ್ಟಿಕ್ಯುಲರ್ಲಿ ಬೇರೆ ಊರಿಗೆ ಹೋಗ್ಬೇಕು ಬಟ್ ಇಲ್ಲ ಆದ್ರೆ ಮಿಶ್ರ ಪೇಡ ಎಲ್ಲ ಒಟ್ಟಿಗೆ ಸಿಗತ್ತೆ ಸೊ ಟೇಸ್ಟ್ ವೈಸ್ ಚೆನ್ನಾಗಿರತ್ತೆ ಅದಕ್ಕೋಸ್ಕರನೇ ಪ್ರತಿ ದಿನ ಇಲ್ಲಿಗೆ ಬರ್ತೀವಿ ಅಕ್ಕಿ ರೊಟ್ಟಿ ಇಲ್ಲ ಅಂತಂದ್ರೆ ಏನಂತೆ ಜೋಳದ ರೊಟ್ಟಿನ ನೋಡ್ಕೊಂಡ್ ಬಂದ್ವಿ ಆಕ್ಚುಲಿ ಉತ್ತರ ಕರ್ನಾಟಕ ಅಲ್ಲಿ ತುಂಬಾನೇ ಫೇಮಸ್ ಆಕ್ಚುಲಿ ಹೌದು ಜೊತೆಗೆ ಈ ಜೋಳದ ರೊಟ್ಟಿ ಇಷ್ಟು ಚೆನ್ನಾಗಿದೆಯಲ್ಲ ಎಲ್ಲಪ್ಪ ನಾವು ಹೋಗ್ಬೇಕಂತ ಅನ್ಕೊಂಡಿದ್ರೆ ಇದು ಯಾವ ಪರ್ಟಿಕ್ಯುಲರ್ ಹೋಟೆಲ್ ಅಲ್ಲ ರೀಸೆಂಟ್ ಆಗಿ ಬೆಂಗಳೂರಿನಲ್ಲಿ ಆಹಾರ ಮೇಳ ಅಂತ ಇತ್ತು ಸೊ ಅಲ್ಲಿನ ಸ್ಟಾಲ್ ಒಂದರಿಂದ ನಾವು ನಿಮ್ಗೆ ತೋರಿಸಿದಂತದ್ದು ಬಟ್ ಒಂದ್ ತಿಳ್ಕೊಳ್ಳಿ ಈ ಜೋಳದ ರೊಟ್ಟಿ ಆರೋಗ್ಯಕ್ಕೆ ತುಂಬಾ 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 ಒಳ್ಳೇದು ಯಾವ ಕಾಯಿಲೆಗಳು ಬರೋದಿಲ್ಲ ಕಣೋ ಅದನ್ನ ತಿನ್ನೋದ್ರಿಂದ ಫ್ಯಾಟ್ ಇಲ್ಲ ದಪ್ಪ ಆಗೋದಿಲ್ಲ ಸೊ ಎಲ್ಲಾ ತರದಲ್ಲೂ ಜೋಳದ ರೊಟ್ಟಿ ತುಂಬಾ ಒಳ್ಳೇದು ಹೇಳಿ ಏನು ಹೇಳ್ತಿದ್ದೆ
ಅಲ್ಲ ಅದೇನೆ ಇಲ್ಲ ರೊಟ್ಟಿ ಎಷ್ಟು ಚೆನ್ನಾಗಿ ತಟ್ತಾ ಇದ್ರು ಎಷ್ಟು ರಿದಮ್ ಇತ್ತು ಅಲ್ವಾ ಸೀರಿಯಸ್ಲಿ ಅಂಡ್ ಈ ರಾಗಿ ರೊಟ್ಟಿಗೆ ಉಚ್ಚೆಲ್ ಚಟ್ನಿ ಅದೆಷ್ಟು ಫೇಮಸ್ ಜೋಳದ ರೊಟ್ಟಿಗೆ ಎಣ್ಗಾಯಿ ಎಷ್ಟು ಫೇಮಸ್ ಕಣೋ ಅಪ್ಪ ಅದನ್ನಂತೂ ರೆಸಿಸ್ಟೇ ಮಾಡೋಕ್ಕಾಗಲ್ಲ ಅಷ್ಟೇ ಫೇಮಸ್ ಅಕ್ಕಿ ರೊಟ್ಟಿಗೆ ಕೂಡ ಎಣ್ಗಾಯಿ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಅಕ್ಕಿ ರೊಟ್ಟಿ ಎರಡು ತರ ಮಾಡ್ಬೋದು ಒಂದು ತಟ್ಟಿ ಮಾಡ್ತಾರೆ ಇವಾಗ ಅವರೇಕಾಯಿ ಎಲ್ಲ ಹಾಕಿರೋದಿರ್ಬೋದು ಅದನ್ನೆಲ್ಲ ಕ್ಲೀನ್ ಆಗಿ ತಟ್ಟಿ ಆಮೇಲೆ ಬಾಣಲೆ ಮೇಲೆ ಇಡೋದು ಇನ್ನೊಂದು ದೋಸೆ ತರ ಮಾಡ್ತಾರೆ ಅಂದ್ರೆ ಹೂವಿ ತರ ಹಿಂಗೆ ಹೂವಿ ಬಿಟ್ಟು ಎಣ್ಣೆ ಹಾಕಲ್ಲ ಒಂಚೂರು ಹಾಗೆ ತೆಗಿತಾರೆ ಅದನ್ನೇ ನಾ ಹೇಳಿದ್ದು ನಮ್ಮ ಆಂಟಿ ಮಾಡ್ತಾರೆ ತುಂಬಾ ಸ್ಪೆಷಲ್ ಅಂತ ಅದ್ರ ಬಗ್ಗೆ ನಾ ಮಾತಾಡಕ್ಕೆ ಇಷ್ಟಪಡಲ್ಲ ಯಾಕಂದ್ರೆ ಸುಮ್ಮನೆ ರೇಗಿಸ್ತೀರಾ ನೀವೆಲ್ಲ ಕೊಟ್ಬಿಟ್ಟು ಮಾತಾಡ್ತೀನಿ ಬಟ್ ಇವಾಗ ಅದ್ರ ಬಗ್ಗೆ ಮಾತಾಡೋದನ್ನ ಸ್ಟಾಪ್ ಮಾಡಿ ಸಚಿನ್ ಬಗ್ಗೆ ಮಾತಾಡೋಣ ಸಚಿನ್ ಆಕ್ಚುಲಿ ಸಚಿನ್ ಏನಂತ ಗೊತ್ತಾ 24 ಇಯರ್ಸ್ ಇಂದ ಅವ್ರ ಕ್ರಿಕೆಟ್ ಟೀಮ್ ಅಲ್ಲಿ ಇದ್ದಾರೆ ಇಂಡಿಯನ್ ಕ್ರಿಕೆಟ್ ಟೀಮ್ ಅಲ್ಲಿ ಅದಕ್ಕೆ ಅವ್ರಿಗೊಂದು ಬೀಳ್ಕೊಡುಗೆ ಕೊಡೋದಕ್ಕೆ ಅಂತ ಒಂದು ದೊಡ್ಡ ಸರ್ಪ್ರೈಸ್ ಕೊಡಬೇಕು ಅಂತ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ಕಾದಿದ್ಯಂತೆ ನೆನ್ನೆ ನೀವು ನನಗೆ ಸರ್ಪ್ರೈಸ್ ಕೊಟ್ರಲ್ಲ ಆ ತರ ನೆನ್ನೆ ಆಕ್ಚುಲಿ ಹೌದು ನೆನ್ನೆ ಮಾರ್ನಿಂಗ್ ಮಂತ್ರ ಮುಗಿಸ್ಕೊಂಡು ನಮ್ಮ ಮಹೇಶ್ ನೀನಿರಮ್ಮ ನಿನ್ನ ಕಾದಿದೆ ಹಬ್ಬ ಅಂತಂದ್ರು ಏನ್ ನನ್ನ ಹತ್ರ ನನಗೆ ಯಾಕೆ ಈ ತರ ಹೇಳ್ತಿದ್ದಾರೆ ಏನ್ ಮಾಡಿದ್ನಪ್ಪ ಏನ್ ತಪ್ಪಾಯ್ತು ಅಂತ ಯೋಚನೆ ಮಾಡಿ ನಾನು ಅದೇ ಯೋಚನೆ ಮಾಡ್ತಿದ್ದೆ ನಾನು ಕ್ಲಾಸ್ ತಗೊಂಬೇಕು ಅದೇ ಸೌಜನ್ಯ ಹೇಳ್ತಾ ಇದಾರೆ ಅಂತ ಸಖತ್ ಶಾಕ್ ಆಯ್ತು ತುಂಬಾ ಭಯ ಪಟ್ಕೊಂಡು ಆಕ್ಚುಲಿ ಕೂತಿದ್ವಿ ಸತೀಶ್ ಮಹೇಶ್ ಬರ್ತಾರೆ ಅಂತ ಕೂತಿದ್ರೆ ಬಂತು ಒಂದು ನೋಡಿ ಬಾಕ್ಸ್ ಅದ್ರಲ್ಲಿ ಫುಲ್ ಕೇಕ್ ಅಂದು ಸೆಲೆಬ್ರೇಷನ್ ಸ್ಟಾರ್ಟ್ ಆಯ್ತು ಆಕ್ಚುಲಿ ತಿನ್ನಕ್ ತಂದಿದ್ದಾರೆ ಅಂತ ಖುಷಿ ಪಟ್ರೆ ತಿನ್ನೋದಕ್ಕಿಂತ ಜಾಸ್ತಿ ಮುಖದ ಮೇಲೆ ಎಲ್ಲ ಮೆತ್ತಿ ಕಳ್ಬಿಟ್ರು ಸೊ ನೆನ್ನೆಲ್ಲ ಫುಲ್ ಕೇಕ್ ಫೇಷಿಯಲ್ ಎಲ್ಲ ಆಗಿದೆ ಯಾಕೆ ಇವತ್ತು ನನ್ನ ಮುಖದಲ್ಲಿ ಕಳೆ ಇದೆ ಅಂತ ನಿಮ್ಗೆ ಗೊತ್ತಾಗಿರ್ಬೋದು ನೆನ್ನೆ ಕೇಕ್ ಫೇಷಿಯಲ್ ಮಾಡಿಸ್ಕೊಂಡು ಬಂದಿದ್ದೀನಿ ಅಂದ್ರೆ ಸಚಿನ್ ಅವರ 199th ಟೆಸ್ಟ್ ಯಾರು ಸಿಕ್ಕಾಪಡೆ ದೊಡ್ಡದಾದಂತಹ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆದಂತಹ ಒಂದು ಬೀಳ್ಕೊಡುಗೆ ಸಮಾರಂಭ ಆರ್ಗನೈಸ್ ಮಾಡಿರೋದು ಆ ಕುತೂಹಲ ನಿಮಗೂ ಇದ್ರೆ ಈ ಸಮಾರಂಭದ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿರುವಂತಹ ವಿಷಯಗಳು ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವು ಹೇಳ್ತೀವಿ ಸೊ ಇವಾಗ ಎಸ್ ನಮ್ಮ ಲಕ್ಷ್ಮೀ ಶ್ರೀನಿವಾಸ್ ಅವರು ಒಂದು ತುಂಬಾ ವಿಶೇಷವಾದ ಮುದ್ರಾ ತೋರಿಸ್ಕೊಡ್ತಾ ಇದ್ದಾರೆ ಆ ಮುದ್ರಾನ ನೋಡ್ಕೊಂಡು ಬಂದಾದ್ಮೇಲೆ ಸಚಿನ್ ತೆಂಡೂಲ್ಕರ್ ಅವ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ ಇನ್ಫ್ಯಾಕ್ಟ್ ಎಂಥ ಒಳ್ಳೆ ಬ್ಯಾಟ್ಸ್ಮನ್ ಸಚಿನ್ ತೆಂಡೂಲ್ಕರ್ ಅಂತ ನಮಗೆ ಗೊತ್ತು ಗಾಡ್ ಆಫ್ ಕ್ರಿಕೆಟ್ ಅಂತ ಕರಿತೀವಿ ನಾವು ಸೊ ಸಚಿನ್ ಬಗ್ಗೆ ಮಾತಾಡ್ತಾನೆ ಇರ್ಬೋದು ಮಾತಾಡ್ತಾನೆ ಇರ್ಬೋದು ಮಾತಾಡ್ತಾನೆ ಇರ್ಬೋದು ಸೊ ಇವರು 199th ಟೆಸ್ಟ್ ಯಾವೆಲ್ಲ ರೀತಿಯಲ್ಲಿ ಯಾವೆಲ್ಲ ವಿಧದಲ್ಲಿ ಇವರ ಲೈಫ್ ಅಲ್ಲಿ ಇದನ್ನ ಸ್ಪೆಷಲ್ ಮಾಡೋದಕ್ಕೆ ಯಾರೆಲ್ಲ ಕಾಯ್ತಿದ್ದಾರೆ ಹೇಳ್ತೀವಿ ಜೊತೆಗೆ ಸಚಿನ್ ನ ಗೋಲ್ಡನ್ ಆರ್ಮ್ ಆಫ್ ಕ್ರಿಕೆಟ್ ಅಂತ ಕೂಡ ಕರಿತೀವಿ ಯಾಕೆ ಇದ್ರ ಬಗ್ಗೆ ಕೂಡ ಮಾತಾಡೋಣ ಬಟ್ ಇವಾಗ ಇವತ್ತಿನ ಮುದ್ರಾ ತೋರಿಸ್ಕೊಡ್ತಾ ಇದ್ದಾರೆ ನಮ್ಮ ಲಕ್ಷ್ಮೀ ಶ್ರೀನಿವಾಸ್ ಅವರು ನೋಡ್ಕೊಂಡು ಬನ್ನಿ ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ ಕಳೆದ ಸಂಚಿಕೆಯಲ್ಲಿ ಜ್ಞಾನ ಸರಸ್ವತಿ ಕಿಣಿ ಸರಸ್ವತಿ ಬಗ್ಗೆ ತಿಳಿಸಿದ್ದೆ ಇವತ್ತು ಚಿತ್ರೇಶ್ವರಿ ಸರಸ್ವತಿ ಬಗ್ಗೆ ಮುದ್ರೆ ಮತ್ತು ಮಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಚಿತ್ರೇಶ್ವರಿ ಅನ್ನುವ ಹೆಸರೇ ಹೇಳುತ್ತೆ ಬಹಳ ವಿಶೇಷವಾದಂಥ ಒಂದು ಶಕ್ತಿ ಇದೆ ಅಂತ ಮನುಷ್ಯ ಕೆಲವರು ಓದ್ತಾರೆ ಓದಿ 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 ಫಸ್ಟ್ ರ್ಯಾಂಕ್ ಬರ್ತಾರೆ ಗೋಲ್ಡ್ ಮೆಡಲ್ ತಗೊಳ್ತಾರೆ ಓದೋದು ಎಷ್ಟು ಕೊಟ್ಟರು ಓದ್ಬಿಡ್ತಾರೆ ಎಷ್ಟು ಕೊಟ್ಟರು ಬರೀತಾರೆ ಆದರೆ ಜ್ಞಾನ ಇರೋದಿಲ್ಲ ನಾನು ಕೆಲವು ಸಂಚಿಕೆಯಲ್ಲಿ ಹೇಳಿದ್ದೆ ನಾನು ಹತ್ತು ಸುಮಾರು ಜನ ಬಂದಿದ್ದಾರೆ ಎಂ ಟೆಕ್ ಮಾಡಿದ್ದಾರೆ ಎಂ ಬಿ ಬಿ ಎಸ್ ಮಾಡಿದ್ದಾರೆ ಅವ್ರಿಗೆ ರೈಲ್ವೆ ಸ್ಟೇಷನ್ಗೆ ಹೋಗಿ ಹೆಂಗೆ ಟಿಕೆಟ್ ಪರ್ಚೇಸ್ ಮಾಡಬೇಕು ಅಂತ ಗೊತ್ತಿಲ್ಲ ಮಾರ್ಕೆಟ್ಗೆ ಹೋಗ್ಬಿಟ್ಟು ಒಂದು ಮಳ ಹೂ ಹೆಂಗೆ ತೊಗೋಬೇಕು ಅಂತ ಗೊತ್ತಿಲ್ಲ ಒಂದು ಆ್ಯಪಲ್ ಒಂದು ಕೆಜಿ ಹೆಂಗೆ ತೊಗೋಬೇಕು ಅಂತ ಗೊತ್ತಿಲ್ಲ ಮತ್ತು ಏನಾರು ಅವ್ರಿಗೊಂದು ಕೆಲಸ ವಹಿಸ್ಬಿಟ್ರೆ ಅವ್ರಿಗೆ ದಿಕ್ಕೆ ತೋರಿಸ್ದಂಗೆ ಆಗ್ಬಿಡುತ್ತೆ ಅಂದರೆ ವಿದ್ಯೆ ಇದೆ ಜ್ಞಾನ ಇರಲ್ಲ ಜೊತೆಗೆ ಬುದ್ಧಿ ಇರಲ್ಲ ಈ ವಿದ್ಯೆ ಜ್ಞಾನ ಬುದ್ಧಿ ಮೂರು ಸೇರ್ಕೊಂಡಾಗಲೇ ಮನುಷ್ಯ ಪಟಾಕಿ ಥರ ಸಿಡಿತಾನೆ ಅವನು ಎಲ್ಲಿ ಬೇಕಾದ್ರೂ ಅವನು ಜಯಿಸಬಲ್ಲ ಮರುಭೂಮಿಗೆ ಬಿಟ್ಟರು ಕೂಡ ಅವನು ಬದುಕ್ಬಿಡ್ತಾನೆ ಅವನೊಂದು ಬುದ್ಧಿವಂತಿಕೆಯಿಂದ ಜ್ಞಾನಶಕ್ತಿಯಿಂದ ತನ್ನಲ್ಲಿರತಕ್ಕಂಥ ಕ್ವಾಲಿಫಿಕೇಷನಿಂದ ವಿದ್ಯಾಶಕ್ತಿಯಿಂದ ಈ ಮೂರನ್ನು ಏಕಕಾಲದಲ್ಲಿ ಕೊಡೋದು ಈ ಚಿತ್ರೇಶ್ವರಿ ಸರಸ್ವತಿ ಮಾತ್ರ ನೋಡಿ ನಮ್ಮ ಮಗ ಎಂ ಟೆಕ್ ಮಾಡಿದಾನೆ ಎಂ ಬಿ ಬಿ ಎಸ್ ಮಾಡಿದ್ರೆ ಕೆಲಸ ಇಲ್ಲ ಅಂತ ಕೆಲಸ ಕೊಟ್ಟರೆ ಆ ಕೆಲಸದಲ್ಲಿ 3 ತಿಂಗಳು ಅವನು ಇರೋಕ್ಕಾಗೋದಿಲ್ಲ ಬಂದುಬಿಡ್ತಾನೆ ಯಾಕೊತ್ತಾ ಆ ನಾಲೆಡ್ಜ್ ನಿಭಾಯಿಸುವಂಥ ಶಕ್ತಿ ಆ ಸಂದರ್ಭವನ್ನು ನಿಭಾಯಿಸುವಂಥ ಶಕ್ತಿ ಕಳ್ಕೊಂಬಿಟ್ಟಿರ್ತಾರೆ ಸ್ಪೀಡ್ ಇರೋಲ್ಲ ಅವ್ರು ಮಾಡೋ ಕೆಲಸದಲ್ಲಿ ಭಾಳ ಆಕ್ಟಿವ್ ಇರೋದಿಲ್ಲ ಸ್ಪೀಡ್ ಅನ್ನೋದು ಬರಬೇಕು ಫ್ಲೆಕ್ಸಿಬಿಲಿಟಿ ಅಡ್ಜಸ್ಟ್ ಆಗಲ್ಲ ಒಬ್ರಿಗೊಬ್ರಿಗೆ ಅವರು ತುಂಬ ಓದೋರು ನೋಡಿ ಅವ್ರು ಒಂಟಿ ತಂದಲೇ ಇರ್ತಾರೆ ಇವನು ತಂದೆ ತಾಯಿದನ್ನು ಸೇರೋಲ್ಲ ತಾವು ರೂಮ್ ಆಯಿತು ತಾವು ಓದೋದಾಯಿತು ಅಷ್ಟೇ ಮಕ್ಕಳು ನೋಡಲ್ಲ ಹೆಂಡತಿ ನೋಡಲ್ಲ ಅಪ್ಪ ಫ್ರೆಂಡ್ಸ್ ಜೊತೆ ಮಿಂಗಲ್ ಆಗಲ್ಲ ಒಬ್ಬರೇ ಇರ್ತಾರೆ ಬಾಂಧವ್ಯ ಸ್ನೇಹತ್ವ ಅನ್ನೋದೇ ಕಳ್ಕೊಂಬಿಟ್ಟಿರ್ತಾರೆ ಲೋನ್ಲಿನೆಸ್ ಜಾಸ್ತಿ ಫ್ಲೆಕ್ಸಿಬಿಲಿಟಿ ಇಲ್ಲ ಅವರು ಯಾವುದಕ್ಕೂ ಅಡ್ಜಸ್ಟ್ ಆಗಲ್ಲ ಯಾವ ವಾತಾವರಣಕ್ಕೂ ಕೂಡ ಇನ್ನೊಂದು ನೋಡು ಭಾಳ ಸ್ಮಾರ್ಟ್ ಆಗಿದ್ದಾನೆ ಭಾಳ ಓದಿದ್ದಾನೆ ಅಂದರೆ ಯಾರ ಹತ್ರ ಬೆರೆಯೋದಿಲ್ಲ ಕಾರಣ ಮೆಮೊರಿ ಒಂದು ಬ್ಲಾಕೇಜ್ ಇರುತ್ತೆ ಮೂರನೇದು ಅವರಲ್ಲಿ ಮೆಮೊರಿ ಏನಕ್ಕಂದ್ರೆ ಟೆಂಪ್ರವರಿ ಆಮೇಲೆ ಅದನ್ನು ಹೇಳಿ ಹೇಳಕ್ಕೆ ಬರಲ್ಲ ಓದುವಾಗ ಚೆನ್ನಾಗಿ ಓದಿದ್ರೆ ರ್ಯಾಂಕ್ ತೊಗೊಂಬಿಟ್ಟಿರ್ತಾರೆ 100 ಮಾರ್ಕ್ಸ್ ತರ್ತಾರೆ ಇನ್ನೊಂದು 5 ವರ್ಷ ಬಿಟ್ಟು ಹೇಳಿದ್ರೆ ಅವ್ರು ಹೇಳಲ್ಲ ಆ ಪದಗಳನ್ನ ಅವ್ರು ಓದಿದ್ರೆ ವಿಷಯ ಅವ್ರ ಬಾಯಲ್ಲಿ ಬರೋದಿಲ್ಲ ಟೆಂಪ್ರವರಿ ಮೆಮೊರಿ ಇರುತ್ತೆ ಲಾಂಗ್ ಟರ್ಮ್ ಮೆಮೊರಿ ಇರೋದಿಲ್ಲ ಅವರಲ್ಲಿ ನಾಲ್ಕನೇದು ಅವ್ರಿಗೆ ಏನಾಗಲೂ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಬರೋಲ್ಲ ನಾನು ಆಗಲೇ ಹೇಳಿದೆ ಒಂದು ಹೂ ತೊಗೊಳ್ಳೋದಾಗಲಿ ಒಂದು ರಿಸರ್ವೇಷನ್ ಮಾಡಿಸೋದಾಗಲಿ ಟಿಕೆಟ್ನ ಈ ಥರ ಸಂದರ್ಭದಲ್ಲಿ ಜೋರವಾದಂಥ ಅಘೋರವಾದಂಥ ಕಷ್ಟ ಜೀವನದಲ್ಲಿ ಬಂದುಬಿಟ್ರೆ ಅದನ್ನು ಸಾಲ್ವ್ ಮಾಡ್ಕೊಳ್ಳೋ ಟೆಕ್ನಿಕ್ ಗೊತ್ತಿರಲ್ಲ ಅವ್ರಿಗೆ
ಪ್ರಾಬ್ಲಮ್ ಸಾಲ್ವಿಂಗ್ ಮಾಡೋದು ಗೊತ್ತಿರಲ್ಲ. ಈ ರೀತಿ ದೋಷ ಇದ್ರೆ ಅಂತವರಿಗೆ ಈ ಚಿತ್ರೇಶ್ವರಿ ಸರಸ್ವತಿನ ಜಪ ತಪ ಧ್ಯಾನ ಮಾಡಿದ್ರೆ ಅಗಾಧವಾದಂಥ ಜ್ಞಾನಶಕ್ತಿ, ಬುದ್ಧಿಶಕ್ತಿ, ವಿದ್ಯಾಶಕ್ತಿ, ವಿದ್ಯೆಗೆ ತಕ್ಕಂತೆ ಜ್ಞಾನ ಇರಬೇಕು. ಎಂ ಬಿ ಬಿ ಎಸ್ ಅಂತ ಓದ್ತಾರೆ, ಅವ್ರಿಗೆ ಒಂದು ಸ್ಕೆಥಾಸ್ಕೋಪ್ ಇಟ್ಕೊಳ್ಳೋಕೆ ಬರಲ್ಲ, ಒಂದು ಇಂಜೆಕ್ಷನ್ ಕೊಡೋಲ್ಲ, ಜ್ಞಾನ ಇರೋಲ್ಲ, ಅನುಭವ ಇರೋಲ್ಲ. ಎಂ ಟೆಕ್ ಬಿ ಎಲ್ಲ ಮಾಡಿರ್ತಾರೆ, ಅವ್ರಿಗೆ ಜ್ಞಾನ ಇರೋಲ್ಲ, ಅವ್ರಿಗೆ ಅದು ತಕ್ಕಂಥ ಜ್ಞಾನ ಇರೋಲ್ಲ. ಒಂದು ಉದಾಹರಣೆ, ನಮ್ಮ ಮನೆ ಮುಂದೆ ಒಂದು ವರ್ಕ್ಶಾಪ್ ಇದೆ, ಟೂ ವೀಲರ್ನ ರಿಪೇರಿ ಮಾಡ್ತಾರೆ ಒಂದು ಹುಡುಗ. ಅವನು ಆ ಶಬ್ದ ನೋಡಿ ಹೇಳ್ತಾನೆ ಈ ಗಾಡಿ ಇಂಥ ಪ್ರಾಬ್ಲಮ್ ಇದೆ ಅಂತ. ಅಷ್ಟು ಜ್ಞಾನ ಅವನಿಗಿದೆ, ಆದರೆ ವಿದ್ಯೆ ಇಲ್ಲ. ಅವಿದ್ಯಾ ಅಂತ, ಅವನು ಬಿ ಎ ಆಗಲಿ, ಡಿಪ್ಲೊಮಾ ಆಗಲಿ, ಆಟೋಮೊಬೈಲ್ ಮಾಡಿಲ್ಲ, ಮೆಕ್ಯಾನಿಕಲ್ ಇಂಜಿನ್ ಮಾಡಿಲ್ಲ, ಆದರೆ ಅವನ್ನೆಲ್ಲ ಸ್ಪೇರ್ ಪಾರ್ಟ್ಸ್ ಬಿಚ್ಚಿಬಿಟ್ಟು ಜೋಡಿಸ್ಬಿಡ್ತಾನೆ, ಮತ್ತೆ ಅದೇ ಥರ ಮಾಡ್ತಾನೆ. ಇದು ಜ್ಞಾನ, ಇದು ಬರಬೇಕು ಅಂದರೆ ಚಿತ್ರೇಶ್ವರಿ ಸರಸ್ವತಿಯಿಂದ ಸಾಧ್ಯ. ಆದ್ದರಿಂದ ಆ ಚಿತ್ರೇಶ್ವರಿ ಸರಸ್ವತಿನ ಹೇಗೆ ಮಾಡೋದು ಅಂದರೆ ಭಾಳ ವಿಶೇಷವಾಗಿದೆ. ನಮ್ಮ ಈ ಎರಡು ಕೈಗಳಲ್ಲಿ ತಗೊಳ್ಳಿ, ಬೆರಳುಗಳಲ್ಲಿ ಮೊದಲನೇ ಕೊನೆಯ ಕಿರುಬೆರಳಿದೆಲ್ಲ ಅದನ್ನು ಜಾಯಿಂಟ್ ಮಾಡಿ, ಈ ರೀತಿ ಜಲತತ್ವವನ್ನು ಜಾಯಿಂಟ್ ಮಾಡಬೇಕು. ಆಮೇಲೆ ಈ ಮೋಟಾರ್ ಕಾರ್ಟೆಕ್ಸನ್ನು ಈ ಬೆರಳಲ್ಲಿ ತೋರಿಸು, ಉಂಗುರದ ಬೆರಳು, ಆ ಮೋಟಾರ್ ಕಾರ್ಟೆಕ್ಸ್ನ ಪಕ್ಕ ಪಕ್ಕಕ್ಕೆ ಜೋಡಿಸಿ. ಮತ್ತು ಈ ಇದೆಯಲ್ಲ ಈ ಹೆಬ್ಬೆಟ್ಟು, ಇದನ್ನು ಹೈಪೋಥಾಲಮಸ್ ಅಂತೀವಿ ಅಥವಾ ಪೆರಿಟೋರಲ್ ಲೋಬಿ ಅಂತೀವಿ. ಅದನ್ನು ಸುಮ್ಮನೆ ಲಾಕ್ ಮಾಡಿ, ಆಮೇಲೆ ಟೆಂಪರರಿ ಲೋಬಿ ಇದನ್ನು, ಮತ್ತು ಇವೆರಡನ್ನು ಹೀಗೆ ನೋಡಿ, ಹೆಬ್ಬೆಟ್ಟು ಕಿರುಬೆರಳು ಮಾತ್ರ ಒಂದ್ರ ಮೇಲೆ ಜೋಡಿಸ್ಬೇಕು, ಬಾಕಿ ಇಲ್ಲ ಸೈಡ್ ಸೈಡಲ್ಲಿ ಇಡಬೇಕು. ನೋಡಿ ಹೆಂಗೆ ಇಟ್ಟಿದ್ದೀನಿ ನಾನು, ಜಾಯಿಂಟ್ ಒಂದ್ರ ಮೇಲೆ ಒಂದು ಇಡೋಂಗಿಲ್ಲ, ಇವೆಲ್ಲ ಪಕ್ಕಕ್ಕೆ ಪಕ್ಕಕ್ಕೆ ಜೋಡಿಸ್ಬೇಕು. ಈ ರೀತಿ ಜೋಡಿಸೋದು ಭಾಳ ವಿಶೇಷವಾದ ಮುದ್ರೆ ಇದು. ಮತ್ತು ಪಾಮ್ ಹಂಗೇನಂಗೆ ತುಂಬ ಪ್ರೆಸ್ ಮಾಡಬೇಕು, ಈ ರೀತಿ ಪ್ರೆಸ್ ಮಾಡಿ ಹೆಬ್ಬೆಟ್ಟನ್ನು ಒಂದಕ್ಕೊಂದು ಜಾಯಿಂಟ್ ಮಾಡಬೇಕು, ಹೀಗೆ ಜಸ್ಟ್ ಹೀಗೆ. ಇನ್ನೊಂದು ಸಲ ನೋಡ್ಕೊಳ್ಳಿ, ಭಾಳ ವಿಶೇಷವಾದದ್ದು, ಕಿರುಬೆರಳು ಕಿರುಬೆರಳ ಜಾಯಿಂಟ್ ಮಾಡೋದು, ಒಂದ್ರ ಮೇಲೆ ಒಂದು ಮಲಗಿಸ್ಬಿಡೋದು, ಈ ರೀತಿ ಟಚ್ ಮಾಡಬೇಕು. ಆದರೆ ಈ ಉಂಗುರದ ಬೆರಳನ್ನು ಪಕ್ಕ ಪಕ್ಕಕ್ಕೆ ಹಿಂಗೆ ಇಡಬೇಕು, ನೋಡಿ, ಒಂದ್ರ ಪಕ್ಕ ಒಂದು, ಮಧ್ಯದ ಬೆರಳು ಒಂದು ಪಕ್ಕ ಒಂದು, ತೋ ಬೆರಳು ಒಂದು ಪಕ್ಕ ಒಂದು, ಹೆಬ್ಬೆಟ್ಟು ಪಕ್ಕ ಪಕ್ಕ ಜೋಡಿಸ್ಬೇಕು. ಇದನ್ನು ಚಿತ್ರೇಶ್ವರಿ ಸರಸ್ವತಿ ಅಂತ ಕರೀತಾರೆ. ಮೆಮೊರಿಯಲ್ಲಿ ಭಾಳ ಸ್ಪೀಡು, ನೋಡಿದ್ದನ್ನು, ಸ್ಮೆಲ್ ಮಾಡಿದ್ದನ್ನು, ಸ್ಪರ್ಶ ಮಾಡಿದ್ದನ್ನು, ಕೇಳಿದ್ದನ್ನು ಚಕ್ಕಂತ ಫಾಸ್ಟಾಗಿ ಹೇಳ್ಕೊಂಡು ಮೆಮೊರಿಯಲ್ಲಿ ಹಾಕ್ಬಿಡುತ್ತೆ, ಎಲ್ಲ ಕಡೆ ಅಡ್ಜಸ್ಟ್ ಆಗೋಂಗೆ ಮಾಡುತ್ತೆ. ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಮಾಡಬೇಕು, ಕಷ್ಟಕಾಲದಲ್ಲಿ ನಮ್ಮ ಬುದ್ಧಿನ ಹೆಂಗೆ ಉಪಯೋಗಿಸ್ಬೇಕು, ಹೆಂಗೆ ಖರ್ಚು ಮಾಡಬೇಕು ಅನ್ನೋದನ್ನು ಈ ಮುದ್ರೆ ಹೇಳಿಕೊಡುತ್ತೆ. ಮತ್ತು ಯಾವ್ದಾದ್ರು ಒಂದು ಕಾಗ್ನೇಷನ್ ಗುರುತಿಸೋದು, ಹಳೆಯದು ನೆನಪಿನ ಶಕ್ತಿ ಮೇಲೆ ಅದನ್ನು ಸಿಕ್ಕಟ್ಟೆ ಹುಡ್ಕೋದು, ಎಲ್ಲೋ ನೋಡಿದ್ದೀನಲ್ಲ ಅಂತ ಅನ್ನೋದಲ್ಲ, ನೋಡಿದ ತಕ್ಷಣ ಹೆಸರು ಇಂಥವನೇ ಇಂಥ ಊರ್ನೋ ಅಂತ ಹೇಳ್ಬಿಡೋದು ಪಟ್ ಅಂತ. ಆ ಸ್ಮೃತಿಯಿಂದ ಬರೋದಕ್ಕೆ ಸಾಧ್ಯ ಚಿತ್ರೇಶ್ವರಿ. ಮತ್ತು ಚಿತ್ರಗಾರರು, ಕಲಾವಿದರು ಇವರೆಲ್ಲರೂ ಇದನ್ನು ಮಾಡಿದ್ರೆ ಆ ಕಲಾಕ್ಷೇತ್ರದಲ್ಲಿ ಬಹಳಷ್ಟು ಚೆನ್ನಾಗಿ ವೃದ್ಧಿ ಆಗ್ತಾರೆ. ಇದು ಕಲಾ ಸರಸ್ವತಿ ಅಂತಲೂ ಹೇಳ್ತಾರೆ, ಚಿತ್ರೇಶ್ವರಿ ಸರಸ್ವತಿ ಅಂತ. ಇದಕ್ಕೆ ಕ್ಲೀಂ ಐಂ ಚಿತ್ರೇಶ್ವರಿ ಮ್ರೀಂ ಸ್ವಾಹ ಅಂಥೇಳಿ ಈ ಮುದ್ರೆ ಮಂತ್ರ ಇದೆ. ಇದು ದಿನ ಜಪ ಮಾಡಬೇಕು. ಇದನ್ನು ಈಗೂ ಮಾಡ್ಬೋದು, ಹೀಗೂ ಮಾಡ್ಬೋದು. ಈ ರೀತಿ ದಿನ ಅರ್ಧ ಗಂಟೆ ಬೆಳಗಿನ ಜಾವ ಸೂರ್ಯ ಉದಯ ಆಗೋಕ್ಕೆ ಮುಂಚೆ ಇಟ್ಕೊಂಡ್ರೆ ನಿಮ್ಮ ಮೆಮೊರಿ ಎಷ್ಟಿದೆ ಅಂದರೆ ನಿಮ್ಗೆ ಗೊತ್ತಿಲ್ಲದಂಗೆ ಹಲವಾರು ವಿಷಯಗಳನ್ನು ಮೆಲುಕಾಕಕ್ಕೆ ಶುರು ಮಾಡಿಬಿಡುತ್ತೆ. ಫಾಸ್ಟ್ ಇನ್ಫಾರ್ಮೇಷನ್ಸ್, ಆ ನ್ಯೂರಾನ್ಸ್ ಎಲ್ಲ ಸಕ್ ಮಾಡಿ 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 ಹೀಗೆ ಡಿಸ್ಚಾರ್ಜ್ ಮಾಡಿಬಿಡುತ್ತೆ. ನ್ಯೂರಾನ್ಸಲ್ಲಿ ಡೆಂಡಿಟ್ರೈಸ್ ಅಂತಿದೆ, ಅದು ಪಲ್ಸ್ ಇಂಪಲ್ಸಸ್ನ ಹೊರಗಾಕತ್ತೆ. ಅಷ್ಟು ಪವರ್ ಇದೆ ಈ ಮುದ್ರಣದಲ್ಲಿ. ಅದರಿಂದ ಸೊಲೋಟೋರಿನ್ ಅಂತ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ ಪ್ರೊಡ್ಯೂಸ್ ಮಾಡುತ್ತೆ. ಅದೇನೋ ನಮಗೆ ತುಂಬ ಕಮ್ಮಿ ಇತ್ತು ಅಂದರೆ ಡಿಪ್ರೆಷನ್ ಬಂದ್ಬಿಡುತ್ತೆ. ಮನುಷ್ಯನಿಗೆ ಡಿಪ್ರೆಷನ್ ಇದೆ ಅಂದರೆ ಸೊರೋಟೋನಿನ್ ಅನ್ನೋ ಒಂದು ನ್ಯೂರಾನ್ ಟ್ರಾನ್ಸ್ಮಿಟರ್ ವೀಕ್ ಇದೆ ಅಂತ. ಆಗ ಡಾಕ್ಟ್ರು ಸೊರೋಟೋನಿನ್ ಅನ್ನೋ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಅವಾಗ ಅದು ಆ್ಯಕ್ಟಿವ್ ಆಗುತ್ತೆ. ಅದ್ರ ಬದಲು ಈ ಮುದ್ರೆ ಮಾಡಿಬಿಟ್ರೆ ನಿಮಗೆ ಎಲ್ಲ ರೀತಿ ಮೆಮೊರಿನೂ ಇಂಪ್ರೂವ್ ಆಗುತ್ತೆ. ಇದೇ ರೀತಿ ನಾನು ಮತ್ತೊಂದು ಮುದ್ರೆ ರೀತಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಬುದ್ಧಿಶಕ್ತಿ ಇಂಪ್ರೂವ್ ಆಗಬೇಕು ಅಂದ್ರೆ ಏನ್ ಮಾಡಬೇಕು ತೋರಿಸ್ಕೊಟ್ರು ನಮ್ಮ ಲಕ್ಷ್ಮೀ ಶ್ರೀನಿವಾಸ್ ಅವರು. ವೆರಿ ನೈಸ್. ಪ್ರತಿ ದಿನ ಇದೇ ತರ ಲೈಫ್ ನಲ್ಲಿ ಪ್ರತಿಯೊಂದು ಸಂದರ್ಭದಲ್ಲೂ ಎಲ್ರಿಗೂ ಉಪಯೋಗ ಆಗುವಂತ ಒಂದೊಂದು ಮುದ್ರಾ ನಮ್ಮ ಲಕ್ಷ್ಮೀ ಶ್ರೀನಿವಾಸ್ ಅವರು ತೋರಿಸ್ಕೊಡ್ತಾನೆ ಇರ್ತಾರೆ. ಜೊತೆಗೆ ಇವಾಗ ಎಲ್ಲರೂ ಸಚಿನ್ ಜಪ ಮಾಡ್ತಾ ಇದ್ದಾರೆ, ಯಾಕಂದ್ರೆ 199th ಟೆಸ್ಟ್ ನಮ್ಮ ಸಚಿನ್ ಅವರು ವೆಸ್ಟ್ ಇಂಡೀಸ್ ಟೂರ್ ಆಫ್ ಇಂಡಿಯಾದಲ್ಲಿ ಎಸ್ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ನಿನ್ನೆ 12 ಓವರ್ಸ್ ಮಾತ್ರ ಆಡಿದ್ರು ನಮ್ಮ ಇಂಡಿಯಾದವರು. ಸಮ್ 200 ಎಷ್ಟು ಸ್ಕೋರು, 200 ಎಕ್ಸಾಕ್ಟ್ಲಿ ನೆನಪು ಬರ್ತಿಲ್ಲ, 264
ಸಚಿನ್ ಬಗ್ಗೆ ಮಾತಾಡ್ತಾ ಗೋಲ್ಡನ್ ಆರ್ಮ್ ಆಫ್ ಇಂಡಿಯನ್ ಕ್ರಿಕೆಟ್ ಅಂತ ಕರಿತೀವಿ. ಇವನ್ ದೋ ಸಚಿನ್ ಎಂಥ ಫ್ಯಾಂಟ್ಯಾಬ್ಯುಲಸ್ ಬ್ಯಾಟ್ಸ್ಮನ್ ಆದ್ರೂ ಕೂಡ ಅಪರೂಪಕ್ಕೆ ಬೌಲ್ ಮಾಡೋದಕ್ಕೆ ಅಂತ ಕೊಟ್ರೆ ಒಂದ್ ವಿಕೆಟ್ ತೆಗ್ದೇ ತೆಗಿತಾರೆ. ಸೀರಿಯಸ್ಲಿ ಇವನ್ ದೋ ಫುಲ್ ಟೈಮ್ ಬೌಲರ್ ಅಲ್ಲ, ಅವರು ರೆಗ್ಯುಲರ್ ಆಗಿ ಬೌಲ್ ಮಾಡಲ್ಲ ಅಂತಂದ್ರು ಕೂಡ ಹಿ ಪ್ರೂವ್ಸ್ ಯಾವಾಗಲೇ ಚಾನ್ಸ್ ಕೊಟ್ಟರು ಐ ಎಮ್ ಅ ವೆರಿ ಗುಡ್ ಬೌಲರ್ ಅನ್ನೋದನ್ನ ಪ್ರೂವ್ ಮಾಡ್ತಾರೆ. ಅದಕ್ಕೆ ಅವ್ರನ್ನ ಗೋಲ್ಡನ್ ಆರ್ಮ್ ಆಫ್ ಇಂಡಿಯನ್ ಕ್ರಿಕೆಟ್ ಡೆಡಿಕೇಶನ್ ಹಂಗಿದೆ, ಯಾಕಂದ್ರೆ ಕ್ರಿಕೆಟ್ ಅಲ್ಲೇ ಮುಳುಗೋಗಿರ್ತಾರಂತೆ. ಯಾವ ಮಟ್ಟಕ್ಕೆ ಇದೆ ನಾವೆಲ್ಸ್ ಓದಿದೀರಾ, ಅದರ ನಾವೆಲ್ಸ್ ಗೊತ್ತಾ ನಿಮಗೆ? ಹೂಸ್ ಯುವರ್ ಫೇವರೇಟ್ ಆಥರ್ ಅಂತ ಕೇಳಿದಾಗ ಯೂಶುವಲಿ ಈ ಇಂಟರ್ವ್ಯೂಸ್ ಎಲ್ಲ ಮಾಡಿದಾಗ ಈ ತರ ಕೇಳ್ತಾರೆ. ಫ್ರೀ ಟೈಮ್ ಅಲ್ಲಿ ಏನ್ ಮಾಡ್ತೀರಾ, ನಿಮ್ ಹಾಬೀಸ್ ಏನು, ನಿಮ್ ಫೇವರೇಟ್ ಆಥರ್ ಯಾರು, ನಿಮ್ ಫೇವರೇಟ್ ಮೂವಿ ಯಾವುದು ಅಂತೆಲ್ಲ ಕೇಳ್ತಾರೆ. ಸಚಿನ್ ತೆಂಡೂಲ್ಕರ್ನ ಇದೇ ಪ್ರಶ್ನೆ ಕೇಳಿದ್ರಂತೆ, ನಿಮ್ಮ ಫೇವರೇಟ್ ಆಥರ್ ಯಾರು ಅಂತ ರೀಸೆಂಟ್ ಆಗಿ ಒಬ್ರು, ಅದಕ್ಕೆ ಸಚಿನ್ ತೆಂಡೂಲ್ಕರ್ ಏನ್ ಹೇಳಿದ್ರು ಅಂತ ನಮ್ಮ ಅರುಣ್ ಹೇಳ್ತಾನೆ. ಇಲ್ಲ ನಾನು ಅವ್ರು ಹೇಳಿದ್ರಂತೆ ನಾನು ಯಾವ್ದು ನಾವೆಲ್ಸ್ ಓದಿಲ್ಲ, ಇನ್ಮೇಲೆ ಓದಕ್ ಸ್ಟಾರ್ಟ್ ಮಾಡ್ಬೇಕು, ನನ್ಗೆ ಅದ್ರ ಪರಿಚಯನೇ ಇಲ್ಲ ಅಂದ್ರಂತೆ. ಅಷ್ಟು ಮುಳುಗ್ ಬಿಡಿದ್ರು, ಅಷ್ಟು ತಳ್ಳಿನ ಆಗಿರ್ತಾರೆ ಲೈಕ್ ಕ್ರಿಕೆಟ್ ಅಂತ ಬಂದಾಗ ಅಂತ ಹೇಳೋದಕ್ಕೆ ಇಷ್ಟ. ಸೊ ಕ್ರಿಕೆಟ್ ನ ಬಿಟ್ಟು ಅವ್ರು ಬೇರೆ ಏನು ಯೋಚನೆ ಮಾಡಿಲ್ಲ ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ಅವರ 200th ಟೆಸ್ಟ್ ನಡೀತಾ ಇರೋದು ವಾಂಖಡೆ ಸ್ಟೇಡಿಯಂ ನಲ್ಲಿ, ಅದು ಅವರ ಕೊನೆ ಮ್ಯಾಚ್ ಆಗಿರುತ್ತೆ. ಸೊ ಅದಕ್ಕಿಂತ ಮುಂಚೆ ಇವಾಗ ನಡೀತಿರುವಂತಹ 199th ಟೆಸ್ಟ್ ಮ್ಯಾಚ್ ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ನಲ್ಲಿ. ಸೊ ಈಡನ್ ಗಾರ್ಡನ್ಸ್ ಸ್ಟೇಡಿಯಂ ಏನಿದೆ, ಅವರು ಏನ್ ಹೇಳಿದ್ದಾರೆ ಗೊತ್ತಾ ಸಚಿನ್ ತೆಂಡೂಲ್ಕರ್ ಅವರಿಗೆ? ಸಚಿನ್ ತೆಂಡೂಲ್ಕರ್ ಅವರಿಗೆ ಎಷ್ಟು ಖುಷಿ ಆಯ್ತು ನನಗೆ ಗೊತ್ತಿಲ್ಲ, ಬಟ್ ಇದನ್ನ ಕೇಳಿ ಸಚಿನ್ ಅವರ ಅಭಿಮಾನಿಗಳಿಗೆ ತುಂಬಾ ಖುಷಿ ಆಯ್ತು. ಸಚಿನ್ ಬಗ್ಗೆ ಮಾತಾಡ್ತಿದ್ವಿ, ಅಷ್ಟೊಂದು ಡೆಡಿಕೇಶನ್, ಅಷ್ಟೊಂದು ಇನ್ವಾಲ್ವ್ಮೆಂಟ್, ಈಟ್ ಕ್ರಿಕೆಟ್, ವಾಕ್ ಕ್ರಿಕೆಟ್, ಹೌದು ಕ್ರಿಕೆಟ್ ನ ದೇವ್ರು ಅಂತ ಅದಕ್ಕೆ ನಾವು ಕರೆಯೋದು ಗಾಡ್ ಆಫ್ ಕ್ರಿಕೆಟ್ ಅಂತ ನಮ್ಮ ಸಚಿನ್ ತೆಂಡೂಲ್ಕರ್ ಅವ್ರನ್ನ. ಇನ್ಫ್ಯಾಕ್ಟ್ ಇವರ 200th ಮ್ಯಾಚ್ ಗೆ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ. ಯಾವ ತರ ಇರತ್ತೆ ಆ ಬೀಳ್ಕೊಡುಗೆ ಸಮಾರಂಭ ನೋಡ್ಬೇಕು, ಅದು ಯಾವ ತರದ ಯಾವ ಮಟ್ಟದಲ್ಲಿ ಗ್ರ್ಯಾಂಡ್ ಆಗಿರತ್ತೆ ನೋಡ್ಬೇಕಂತ. ಮುಂಬೈನ ವಾಂಖಡೆ ಸ್ಟೇಡಿಯಂ ನಲ್ಲಿ ಫೈನಲ್ ಮ್ಯಾಚ್ ಆಡ್ತಾರೆ ಅವರು. ಅದಕ್ಕಿಂತ ಮುಂಚೆ ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ನಲ್ಲಿ 199th ಟೆಸ್ಟ್ ಏನ್ ನಡೀತಿದೆ, ಬೋರ್ಡ್ ಅವರು ಡಿಸೈಡ್ ಮಾಡಿದಾರಂತೆ ನೀವು ಮುಂಬೈನಲ್ಲಿ ಕೊನೆ ಮ್ಯಾಚ್ ಆಡಿ ಅದ್ ಯಾವ ರೀತಿ ನಿಮಗೆ ಅವ್ರು ಸನ್ಮಾನ ಮಾಡ್ತಾರೋ ಅದನ್ನ ನೀವು ಮರ್ತೋಗೋ ಲೆವೆಲ್ ಗೆ ನಾವು ನಿಮ್ಗೆ ಸನ್ಮಾನ ಮಾಡ್ತೀವಿ, ಅಷ್ಟು ಗ್ರ್ಯಾಂಡ್ ಆಗಿ ನಿಮ್ಮನ್ನ ನಾವು ಕಳಿಸ್ಕೊಡ್ತೀವಿ ಅಂತ. ಬಿಕಾಸ್ ಅವರು ಕಟ್ಟ ಕಡೆಯದಾಗಿ ಈಡನ್ ಗಾರ್ಡನ್ಸ್ ನಲ್ಲಿ ಮ್ಯಾಚ್ ಆಡ್ತಿರೋದಲ್ವಾ, ಇವೊಂದು 199th ಟೆಸ್ಟ್ ಆದ್ರೂ ಕೂಡ. ಸೊ ಅದ್ ಯಾವ ಮಟ್ಟದಲ್ಲಿ ಇರತ್ತೆ ಅಂತ ನೋಡೋ ಕ್ಯೂರಿಯಾಸಿಟಿ, ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನನಗೂ ಇದೆ. ಇನ್ಫ್ಯಾಕ್ಟ್ ಮಮತಾ ಬ್ಯಾನರ್ಜಿ ಅವರು ಬರ್ತಿದ್ದಾರೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬರುವಂತ ಚಾನ್ಸ್ ಕೂಡ ಇದೆಯಂತೆ. ನನ್ನ ಅರುಣ್ ಕರೆದಿದ್ರು ಬಟ್ ನಮ್ಗೆ ಮಾರ್ನಿಂಗ್ ಮಾತ್ರ ಲೈವ್ ಇದೆ, ಮಿಸ್ ಮಾಡ್ಕೊಂಡು ಕೋಲ್ಕತ್ತಾವರೆಗೂ ಹೋಗಕ್ಕಾಗಲ್ಲ ಅಂತ ಬರ್ತಾ ಇದ್ವಿ. ಇಟ್ಸ್ ಓಕೆ, ಯಾಕಂದ್ರೆ ನಾವು ಇಲ್ಲಿಂದ ಹೊರಟೋಗ್ಬಿಟ್ರೆ ಅಲ್ಲೇ ನಡೀತು ಅಂತ ನಿಮ್ಗೆ ಯಾರು ಅಪ್ಡೇಟ್ಸ್ ಕೊಡ್ತಾರೆ, ಅಲ್ಲೇ ನಡೀತು ಅಂತ ರೆಗ್ಯುಲರ್ ಅಪ್ಡೇಟ್ಸ್ ನಾವು ನಿಮ್ಗೆ ಕೊಡ್ತಿರ್ತೀವಿ. ನನಗೆ ಅರುಣ್ಗೆ ನೀವು ಮುಖ್ಯ, ಇಲ್ಲೇ ಇರ್ತೀವಿ. ಅಂತ ಬ್ಯಾನರ್ಜಿ ಅವ್ರು ಬರ್ತಾ ಇದಾರೆ, ಎಲ್ಲ ಕಡೆ ಬ್ಯಾನರ್ ಹಾಕಿದ್ರು ನೋಡಿದೆ, ನಮ್ ಬ್ಯಾನರ್ ಕಟ್ಟೋರು ಯಾರು ಇಲ್ಲ, ಅದಕ್ಕೆ ನಾವು ಬರ್ತಿಲ್ಲ ಬೇಜಾರ್ಗೆನೆ. ಓಕೆ, ಇವಾಗ ಕಮಿಂಗ್ ಬ್ಯಾಕ್ ಟು ನಮ್ಮ ಸ್ಯಾಂಡಲ್ವುಡ್ ನ ಸಮಾಚಾರ. ಸೊ ಸಚಿನ್ ತೆಂಡೂಲ್ಕರ್ ಅವ್ರ ಬಗ್ಗೆ ಇಷ್ಟೆಲ್ಲ ಕ್ಯೂರಿಯಾಸಿಟಿ ಇದೆ, ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆನೂ ಇಷ್ಟೇ ಕ್ಯೂರಿಯಾಸಿಟಿ ಇದೆ. ಇನ್ಫ್ಯಾಕ್ಟ್ ದರ್ಶನ್ ಮೂವೀಸ್ ಅಂದ್ರೆ ಹೀರೋಯಿನ್ ಯಾರಾಗ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಇರುತ್ತೆ, ಪುನೀತ್ ರಾಜ್ಕುಮಾರ್ ಮೂವೀಸ್ ಅಂದ್ರೆ ಯಾರು ಡೈರೆಕ್ಟ್ ಮಾಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಇರುತ್ತೆ. ಸೊ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ನಿನ್ನಿಂದಲೇ ಸೊ ಶೂಟಿಂಗ್ ಅಬ್ರಾಡ್ ಎಲ್ಲ ಹೋಗಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಶೂಟಿಂಗ್, ಇನ್ನೊಂದು ಸ್ವಲ್ಪ ಏನೋ ಬಾಕಿ ಇದೆ ಅಂತ ಗೊತ್ತಾಯ್ತು. ಮೋಸ್ಟ್ ಪ್ರಾಬಬ್ಲಿ ನಾವೆಲ್ಲರೂ ಈ ಸ್ಯಾಟರ್ಡೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ಓವರ್ ಕಪ್ ಆಫ್ ಕಾಫಿ ಮೀಟ್ ಮಾಡ್ತಿದ್ದೀವಿ ಅಂತ ಅನ್ಕೊಂಡಿದ್ದೀನಿ. ರೇಡಿಯೋ ಕಡೆಯಿಂದ ಒಂದು ಚಿಕ್ಕ ಟೈಪ್ ಆಗಿದೆ, ವೆರಿ ಶಾರ್ಟ್ಲಿ ಅವ್ರನ್ನ ಮಾರ್ನಿಂಗ್ ಮಂತ್ರ ಕೂಡ ಕರೆಸೋದಕ್ಕೆ ಟ್ರೈ ಮಾಡ್ತೀವಿ. ಹೌದು, ಬಟ್ ಪುನೀತ್ ರಾಜ್ಕುಮಾರ್ ಅವರ ಮುಂದಿನ ಮೂವಿನ ಯಾರು ಡೈರೆಕ್ಟ್ ಮಾಡ್ತಿರೋದು, ಇವರಾ ಅವರಾ ಅವರಾ ಯಾರು, ನೋಡ್ಕೊಂಡು ಬನ್ನಿ. ಪುನೀತ್ ರಾಜ್ಕುಮಾರ್ ಸದ್ಯ ನಿನ್ನಿಂದಲೇ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ, ಆದ್ರೆ ಗಾಂಧಿನಗರದವರು ಮತ್ತು ಪುನೀತ್ ಅಭಿಮಾನಿಗಳು ಮಾತ್ರ ಪುನೀತ್ ನಿನ್ನಿಂದಲೇ ನಂತರ ಯಾವ ಸಿನಿಮಾ ಒಪ್ಕೊಳ್ತಾರೆ, ಅದರ ನಿರ್ದೇಶಕರು ಯಾರು, ವಜ್ರೇಶ್ವರಿ ಸಂಸ್ಥೆನೇ ನಿರ್ಮಾಣ ಮಾಡುತ್ತಾ ಅಂತ ಸಾಲು ಸಾಲು ಪ್ರಶ್ನೆಗಳನ್ನ ಮುಂದಿಟ್ಕೊಂಡು ಗೊಂದಲದಲ್ಲಿದ್ದಾರೆ. ಈ ನಡುವೆ ತೆಲುಗಿನ ನಿರ್ದೇಶಕರು ಯಾರು ಬರ್ತಾರಂತೆ, ಅದಾಗ್ಲೇ ಪುನೀತ್ ಒಪ್ಕೊಂಬಿಟ್ಟಿದಾರಂತೆ ಅಂತ ಅಂತೆ ಕಂತೆಗಳು ಕೂಡ ಗಾಂಧಿನಗರದಲ್ಲಿ ಹರಿದಾಡ್ತಾ ಇತ್ತು. ಹೀಗೆ ಗಾಂಧಿನಗರದಲ್ಲಿ ಗೊಂದಲವಿದೆ ಅಂತ ಗೊತ್ತಾದ ತಕ್ಷಣ ನಟ ಪುನೀತ್ ಕೆಲವು ಪತ್ರಕರ್ತರ ಮುಂದೆ ತಮ್ಮ ಮುಂದಿನ ಸಿನಿಮಾ ಬಗ್ಗೆ ಮಾತನಾಡಿದ್ದಾರೆ. ಅವರ ಪ್ರಕಾರ ನಿನ್ನಿಂದಲೇ ನಂತರ ಪುನೀತ್ ತೆಲುಗು ದೂಕುಡು ಸಿನಿಮಾ ರೀಮೇಕ್ ನಲ್ಲಿ ನಟಿಸುತ್ತಿದ್ದಾರೆ. ಅದಾದ ನಂತರ ಪವನ್ ಒಡೆಯಾರ್ ಅಥವಾ ಸೂರಿ ನಿರ್ದೇಶನದಲ್ಲಿ ಸಿನಿಮಾ ಮಾಡೋ ಸಿದ್ಧತೆಯಲ್ಲಿದ್ದಾರೆ, ಅದನ್ನ ವಜ್ರೇಶ್ವರಿ ಸಂಸ್ಥೆನೇ ನಿರ್ಮಾಣ ಮಾಡುತ್ತೆ. ಪವನ್ ಒಡೆಯಾರ್ ಮತ್ತು ಸೂರಿ ಅದಾಗಲೇ ಕಥೆಯನ್ನ ಹೇಳಿದ್ದು ಪುನೀತ್ಗೆ ಅದು ಇಷ್ಟವಾಗಿದೆ. ಇಬ್ಬರು ನಿರ್ದೇಶಕರು ಸದ್ಯ ಚಿತ್ರಕಥೆಯ ಸಿದ್ಧತೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮೊದಲಿಗೆ ಸೂರಿ ನಿರ್ದೇಶನದ ಸಿನಿಮಾ ಶುರುವಾಗುವ ಲಕ್ಷಣಗಳು ಕಾಣ್ತಿವೆ. ಈ ಮಾತನ್ನ ಸ್ವತಃ ಪುನೀತ್ ಹೇಳಿಕೊಂಡಿರೋದ್ರಿಂದ ಸದ್ಯಕ್ಕೆ ಅಂತೆ ಕಂತೆಗಳ ಸರಣಿಗೆ ಬ್ರೇಕ್ ಬಿದ್ದಿದೆ.
ಸೊ ಪುನೀತ್ ರಾಜ್ಕುಮಾರ್ ಅವರ ಮುಂದಿನ ಮೂವಿನ ಯಾರು ಡೈರೆಕ್ಟ್ ಮಾಡ್ತಾರೆ, ಪವನ್ ಒಡೆಯರ ಸೂರಿನ, ಈ ತರದ ಒಂದು ಕನ್ಫ್ಯೂಷನ್. ಯಾರು ಮಾಡಿದ್ರು ಖುಷಿನೇ, ಯಾಕಂದ್ರೆ ಇಬ್ರು ಒಳ್ಳೊಳ್ಳೆ ಮೂವೀಸ್ ನ ಕೊಟ್ಟಿದ್ದಾರೆ ನಮ್ಗೆ. ಇನ್ಫ್ಯಾಕ್ಟ್ ನಮ್ಮ ಪವನ್ ಒಡೆಯರ್ ಅವರ ಗೋವಿಂದಾಯ ನಮಃ ತೆಲುಗುನಲ್ಲಿ ರೀಮೇಕ್ ಆಗಿ ಅದು ಸೂಪರ್ ಹಿಟ್ ಆಗೋಯ್ತು ಕಣೋ. ತೆಲುಗುನಲ್ಲಿ ಕೂಡ ಸೂಪರ್ ಹಿಟ್ ಆಯ್ತು. ಸೊ ಆಲ್ಮೋಸ್ಟ್ ತಮಿಳ್ನಲ್ಲಿ ಕೂಡ ಅವರೇ ಮಾಡ್ತಾರೆ, ಡೈರೆಕ್ಟ್ ಮಾಡ್ತಾರೆ ಅಂತ ಇತ್ತು. ಸೊ ತಮಿಳ್ನಲ್ಲಿ ಸುಮಾರು ಜನ ಅಪ್ರೋಚ್ ಮಾಡಿದ್ರು, ಧನುಷ್ ಅವ್ರನ್ನ ಮತ್ತೆ ವಿಶಾಲ್ ನ ಅಪ್ರೋಚ್ ಮಾಡಿದ್ರು, ಹಾಗೆ ಎಲ್ಲರಿಗೂ ಕತೆ ಇಷ್ಟ ಆಗಿತ್ತು ಕೂಡ. ಬಟ್ ಸಿಂಬು ಗೋವಿಂದಾಯ ನಮಃದ ತಮಿಳ್ ರೀಮೇಕ್ ನಲ್ಲಿ ಆಕ್ಟ್ ಮಾಡ್ತಾರೆ ಅಂತ ಇತ್ತು ಒಂದು ನ್ಯೂಸ್. ಬಟ್ ನಿನ್ನೆ ಮೊನ್ನೆ ಏನೋ ಗೊತ್ತಾಗಿದೆ, ಸಿಂಬು ಕೂಡ ಆಕ್ಟ್ ಮಾಡಲ್ಲ ಅಂತ. ಸೊ ಇವಾಗ ಪವನ್ ಒಡೆಯರ್ ಇಸ್ ಆಲ್ಸೋ ಔಟ್ ಆಫ್ ದ ಪ್ರಾಜೆಕ್ಟ್. ಇವಾಗ ಈ ಮೂವಿ ರೈಟ್ಸ್ ಯಾರ ಹತ್ರ ಇದೆಯೋ ಅವರು ಹೊಸ ಡೈರೆಕ್ಟರ್ ನ ಮತ್ತೆ ಆಕ್ಟರ್ ನ ಹುಡುಕ್ತಾ ಇದಾರಂತೆ. ಸೊ ಎಲ್ಲಾ ಭಾಷೆಯ ಈ ಎಲ್ಲಾ ಹೀರೋಸ್ಗೂ ಈ ಗೋವಿಂದಾಯ ನಮಃ ಚಿತ್ರ ಅಷ್ಟಿಷ್ಟ ಆಗಿದೆ. ಇದು ನಮ್ಮ ಪವನ್ ಒಡೆಯರ್, ನನಗೆ ಅದಿಷ್ಟ ಆಗಿರೋದಲ್ದೆ ಇಷ್ಟೊಂದು ಒಳ್ಳೆ ಇನ್ಫಾರ್ಮೇಶನ್ ಕೊಡೋದಕ್ಕೆ. ಇನ್ಮೇಲೆ ಪ್ಯಾರ್ಗೇನೋ ಆಗ್ಬಿಟ್ಟಿದೆ, ಪ್ಯಾರ್ಗೆ ಆಗ್ಬಿಟ್ಟೈತಿ ನಮ್ದುಕ್ಕೆ, ಪ್ಯಾರ್ಗೆ ಆಗ್ಬಿಟ್ಟೈತೆ. ನಮ್ಮೆಲ್ಲ ಎವ್ರಿ ಸಿಂಗಲ್ ಡೇ ಪ್ಯಾರ್ಗೆ ಆಗ್ತಾನೆ ಇರುತ್ತೆ, ಬಿಕಾಸ್ ಎಲ್ಲೂ ಸಿಗದೆ ಇರುವಂತ ಎಷ್ಟೋ ವಿಷಯಗಳು ನಿಮಗೆ ಕೊಡ್ತೀವಿ ಅಲ್ವಾ. ಅದಕ್ಕೋಸ್ಕರನೇ ಪಾಪ ನಮ್ಮ ಇಲ್ಲಿ ಕೂರಿಸಿದ್ರು. ಈ ತರ ಸುಮಾರು ವಿಷಯಗಳು ಕೊಡ್ತಾ ಇರ್ತೀವಿ ನೋಡೋಣ, ತಮಿಳಲ್ಲಿ ಯಾರು ಆಕ್ಟ್ ಮಾಡ್ತಾರೆ ಈ ಮೂವಿನಲ್ಲಿ ಅಂತ. ಸೊ ಈ ತರದ ಎಲ್ಲ ವಿಷಯಗಳು ನಿಮಗೆ ಸಿಗೋದು ಮಾರ್ನಿಂಗ್ ಮಂತ್ರ ಕಾರ್ಯಕ್ರಮದಲ್ಲಿ ಮಾತ್ರ. ಇದೇ ತರ ಮಾರ್ನಿಂಗ್ ಮಂತ್ರ ಕಾರ್ಯಕ್ರಮದಲ್ಲಿ ಮಾತ್ರನೇ ನಿಮಗೆ ಸಿಗೋದು ಇವರು. ಇವರು ಅಂದ್ರೆ ಎಷ್ಟು ಜನ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದಾರೆ ಅಂತೀರಾ? ಎಲ್ಲಾದ್ರೂ ಹೋದಾಗ ಮಾರ್ನಿಂಗ್ ಮಾತ್ರ ಸಖತ್ತಾಗಿ ಬರುತ್ತೆ, ಇವರ ಸಖತ್ತಾಗಿ ಮಾತಾಡ್ತಾರೆ ಅಂತ ಹೇಳ್ತಾರೆ. ಇವ್ರು ಯಾರು ಇವಾಗಲೇ ರಿವೀಲ್ ಮಾಡೋದ್ಬೇಡ. ಇವ್ರು ಯಾರು ಅಂದ್ರೆ ಇವ್ರ ಹತ್ರ ನೀವು ಕೂಡ ಇವತ್ತು ಮಾತಾಡಬಹುದು, ಇವತ್ ಮಾತ್ರ ಮಾತಾಡಬಹುದು. 4121999 ನಂಬರ್ಗೆ ಕಾಲ್ ಮಾಡಿದ್ರೆ. ಇನ್ಫ್ಯಾಕ್ಟ್ ಇವ್ರು ಯಾರು ಅಂದ್ರೆ ಆಲ್ರೆಡಿ ನಮ್ಮ ಸ್ಟುಡಿಯೋಸ್ಗೆ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ, ಬಟ್ ಕ್ಯಾಮ್ರಾ ಹಿಂದೆ ಕೂತಿರೋದ್ರಿಂದ ಇವಾಗ ಸದ್ಯಕ್ಕೆ ನಿಮಗೆ ಇವರು ಕಾಣ್ತಾ ಇಲ್ಲ. ಇವರು ಅಂದ್ರೆ ನಂಬರು ನಂಬರು ಅಂದ್ರೆ ಇವರು, ಇವಾಗ ಹೇಳದೇ ಬೇಡ ಯಾರು ಅಂತ ಗೊತ್ತಾಗಿರುತ್ತೆ. ಜನ ನಾನು ಆಚೆ ಕಡೆ ಹೋಗ್ತೀನಲ್ಲ, ಎಲ್ಲರೂ ಬಂದು ಮಾತಾಡಿಸ್ತಾರೆ, ಹೇ ಸರ್ ಮಾರ್ನಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಬರ್ತಾ ಇದೆ, ನಾನು ಡೇಟ್ ಆಫ್ ಬರ್ತೀನಿ ಗೊತ್ತಾ, 4145 ಪ್ರಶ್ನೆ ಕೇಳ್ತಾರೆ. ಮೊನ್ನೆ ನಮ್ಮ ಆಂಟಿ ಮನೆಗೆ ಹೋಗಿದ್ದೆ, ಅಲ್ಲಿ ಅವ್ರ ಮೊಬೈಲ್ ನಂಬರ್ ಬರ್ಕೊಟ್ಬಿಟ್ಟು ಇದ್ರಲ್ಲಿ ಏನಾದ್ರು ತಪ್ಪಿದ್ಯಾ ನೋಡು ಅಂತ ನನ್ನ ಕೇಳ್ತಿದ್ದಾರೆ. ಇಲ್ಲ, ಯಾಕಂದ್ರೆ ನೆಕ್ಸ್ಟ್ ಉತ್ತರಾಧಿಕಾರಿ ನೀವೇ ಅಲ್ವಾ, ಅಷ್ಟೊಂದಲ್ಲಿ ತಿಳ್ಕೊಂಡ್ಬಿಟ್ಟಿದೆ, ಅದಕ್ಕೆ ನೀವು ಕಾಣ್ತಾರೆ ಬಂದು. ಇವಾಗ ನಂಬರು ಅಂದ್ರೆ ಇವರು, ಇವರು ಅಂದ್ರೆ ನಂಬರು, ಇವರಿಂದ ನಾವು ಸಾಕಷ್ಟು ಕಲ್ತಿದ್ದೀವಿ. ಇವ್ರು ಯಾರಿಗೂ ಹೆದರಲ್ಲ, ಯಾರಿಗೂ ಯಾರಿಗೂ ಹೆದರಲ್ಲ ಸೀರಿಯಸ್ಲಿ. ಇವರು ಏನ್ ನಡೆಯುತ್ತೋ ಅದನ್ನೇ ಹೇಳ್ತಾರೆ, ಇವ್ರು ಏನ್ ಹೇಳ್ತಾರೋ ಅದೇ ನಡೆಯೋದು. ಹೌದು, ಟೇಬಲ್ ಮುಂದೆ ಹೇಳ್ತಾರೆ, ನಮ್ಗೆ ಭಯ ಆಗಿದೆ ಯಾವತ್ತು ಗಾಜಿನ ಟೇಬಲ್ ಒಡೆದೋಗ್ಬಿಡುತ್ತೋ ಅಂತ ಅನಿಸ್ತಿ, ಉದ್ವೇಗದಲ್ಲಿ ಇವರನ್ನ ಸಮಾಧಾನ ಮಾಡ್ಕೊಡ್ತೀವಿ. ಆಕ್ಚುಲಿ ಆಯುರ್ವೇದ ನ್ಯೂಟ್ರಿಗೇನ್ ಅವರು ಇವ್ರನ್ನ ಒಂದು ಟೆಸ್ಟ್ ಮಾಡ್ಬೇಕು ಅಂತಿದಾರಂತೆ. ನ್ಯೂಟ್ರಿಗೇನ್ ನೇ ಕುಡಿದೆ ಹೇಗೆ ಇವ್ರಿಗೆ ಇಷ್ಟು ಶಕ್ತಿ ಇದೆ ದೇಹದಲ್ಲಿ ಅಂತ. ಯಾಕಂದ್ರೆ ನ್ಯೂಟ್ರಿಗೇನ್ ಕುಡಿದ್ರೆ ಎಷ್ಟು ಶಕ್ತಿ ಬರುತ್ತೋ ಅದಕ್ಕೆ ಡಬಲ್ ಶಕ್ತಿ ಇದೆ ಇವ್ರಿಗೆ. ಮೈ ಗಾಡ್. ಸೊ ಇಷ್ಟೆಲ್ಲ ಹೇಳಾದ್ಮೇಲೆ ಇವ್ರು ಯಾರು ಅಂತ ಒಂದ್ ಸ್ವಲ್ಪ ಜೋರಾಗಿ ಎಲ್ಲರೂ ಸೇರಿ ಹೇಳೋಣ. ಓಕೆನಾ? ಹಿ ಈಸ್ ನನ್ ಅದರ್ ದ್ಯಾನ್ ಆರ್ಯವರ್ಧನ್ ಅವರು. ಆಕ್ಚುಲಿ ಸೌಜನ್ಯ ಹೆವಿ ಬಿಲ್ಟ್ಅಪ್ಸ್ ಕೊಟ್ಟಿದ್ಲಂತೆ ಎಲ್ಲರೂ, ಏನದು ಆರ್ಯವರ್ಧನ್ ಅವ್ರ ಬಗ್ಗೆ ಕೊಟ್ರು ಅಂತ. ಇಲ್ಲಿ ನನಗಷ್ಟೇ ಅಲ್ಲ, ಟೆಕ್ನಿಷಿಯನ್ಸ್ ಗಳ ಮನಸ್ಸಲ್ಲೂ ಒಂದು ಅನುಮಾನ ಬುಗ್ಲೆದ್ ಬಿಟ್ಟಿದೆ. ಏನು ಸೌಜನ್ಯಗೆ ಆರ್ಯವರ್ಧನ್ ಅವರು ಹೊಸ ನಮ್ಮ ಮೊಬೈಲ್ ನಂಬರ್ ಕೊಡ್ಸಿದ್ರ, ಇಲ್ಲ ಹೊಸ ಮೊಬೈಲೇ ಕೊಡ್ಸಿದ್ರ ಈ ರೇಂಜ್ ಹೋಗ್ತಾ ಇದಾರೆ ಅಂತ ಎಲ್ಲ ಕೇಳ್ತಾ ಇದಾರೆ. ವಾಟ್ ಇಸ್ ದಿ ಸೌಜನ್ಯ ಸರ್? ಯಾರಿಗೂ ಹೇಳಲ್ಲ, ಓಕೆ ನನಗೆ ಹೊಸ ಮೊಬೈಲ್ ಕೊಡ್ಸಿದ್ರಿ ನನಗೆ ಅಂತ. ಮೊಬೈಲ್ ಮತ್ತೆ ನಂಬರ್ ಎರಡು ಕೊಡ್ಸಿದ್ರು. ಆಕ್ಚುಲಿ ಹೇಳ್ಬೇಡ ಅಂತ ಅಂದ್ರು, ಆದ್ರೆ ನೀವೆಲ್ಲ ಅಭಿಮಾನಿಗಳು ಆಸೆ ಪಡ್ತಿರೋದ್ರಿಂದ ಯಾಕೆ ನಾನು ಅಷ್ಟೊಂದು ಬಿಲ್ಡಪ್ ಕೊಟ್ಟೆ ಅಂತ ತಿಳ್ಕೋಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಆಸೆ ಇತ್ತಲ್ಲ, ಅದಕ್ಕೆ ಹೇಳ್ತಾ ಇದೀನಿ. ನೋಡ್ರಪ್ಪ, ಹೊಸ ಮೊಬೈಲ್ ಕೂಡ ಕೊಡ್ಸಿದ್ದಾರೆ ವಿತ್ ದ ನಂಬರ್. ಸರಿನಾ? ಅಯ್ಯೋ, ಕುದುರೆ ಹೋಗಿ ಕತ್ತೆ ಆಗಿದೆ. ಅದು ಒಂದು ನಾ ತಗೊಂಡಂತ ಮೊಬೈಲ್, ಇನ್ನೊಂದು ನಮ್ಮ ಆರ್ಯವರ್ಧನ್ ಅವ್ರು ಕೊಟ್ಟಂತ ಮೊಬೈಲ್. ಇವಾಗ ವೆಲ್ಕಮ್ ಆಗೋಣ ನಮ್ಮ ಆರ್ಯವರ್ಧನ್ ಅವ್ರ ನಮ್ಮ ಮಾರ್ನಿಂಗ್ ಮಂತ್ರ ಕಾರ್ಯಕ್ರಮಕ್ಕೆ. ಸರ್ ನಮಸ್ಕಾರ. ಪೂಜ್ಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ತಭೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀಮನ್ ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತತೆ. ಅರಿವಿಗೆ ಶರಣಂದೆ, ಗುರುವಿಗೆ ಶರಣಂದೆ, ವಾಗ್ದೇವಿ ಸರಸ್ವತಿಗೆ ಶರಣಂದೆ, ಸಮಸ್ತ ಅಭಿಮಾನಿ ಕೂಡ ಶರಣಂದೆ. ಶರಣೇಂದ್ರಿ ಸರ್ ನಿಮ್ಗೂ ಕೂಡ. ಸೊ ಫಸ್ಟ್ ಆಫ್ ಆಲ್, ಫಸ್ಟ್ ಇಂಟರ್ವ್ಯೂ ಮಾಡ್ಬೋದು ನಿಮ್ಮನ್ನ, ಇಷ್ಟೆಲ್ಲ ಬಿಲ್ಡಪ್ ಕೊಟ್ವಿ, ಅಫ್ ಕೋರ್ಸ್ ಯು ಡಿಸರ್ವ್ ದಟ್. ಏನ್ ಅನಿಸ್ತು ಸರ್ ನಮ್ಮ ಬಗ್ಗೆ ಇವಾಗ ಒಂದೆರಡು ಒಳ್ಳೆ ಮಾತು? ನೋಡಿ, ಜಗತ್ತಲ್ಲಿ 5ನೇ ತಾರೀಕು ಅವರು ಯಾವಾಗ್ಲೂ ಇನ್ನೊಬ್ರಿಗೋಸ್ಕರ ಕೆಲಸ ಮಾಡ್ತಾರೆ, ಇನ್ನೊಬ್ರಿಗೋಸ್ಕರ ಹೋಗ್ತಾ ಇರ್ತಾರೆ, ತನಿಖೆ ಬಹಳ ಕಮ್ಮಿ ಮಾಡ್ಕೊಳ್ತಾರೆ. ತನಿಖೆ ತುಂಬಾ ಒಳ್ಳೆ ಕೆಲಸ ಕಾರ್ಯ ಮಾಡೋದು 4ನೇ ತಾರೀಕು ಅವರು. 4ನೇ ತಾರೀಕು ಯಾಕೆ 4ನೇ ತಾರೀಕುವರೆಗೂ 5ನೇ ತಾರೀಕುವರೆಗೂ ಏನ್ ಸಂಬಂಧ ಅಂದ್ರೆ, ನಿನ್ನೆ ನಾನು ಒಬ್ರು ಮಿನಿಸ್ಟರ್ ಮನೆಗೆ ಹೋಗಿದ್ದೆ, ಸುಮ್ಮನೆ ಒಬ್ಬನ ಕರ್ಕೋಗಿದ್ದೆ, ಊಟ ಜಾಸ್ತಿ ಆಯ್ತು, ಒಂದ್ ಸ್ವಲ್ಪ ಏನೋ ಒಂದ್ ಕೂಟಿಂಗ್ ಸ್ಥಳ ಅಂತ ಕಳಿಸಿ 500 ರೂಪಾಯಿ ನೋಟ್ ಕೊಟ್ರೆ ಇರ್ಲಿ ಬಿಡಿ ಅಂತ ಇಟ್ಕೋವಾದ. ಇರ್ಲಿ ಬಿಡಿ, ಒಂದು 20 ರೂಪಾಯಿಗೆ ನಾನೇ 80 ರೂಪಾಯಿ ಕೇಳಿದ್ರು. ನಾನು ಇಳಿದ್ಬಿಟ್ಟು ನಾನೇ ತರಬೋದಾಗಿತ್ತು, ಆದ್ರೆ ನಾವು ಇಳಿದು ಹೋಗಕ್ಕಾಗಲ್ಲ ಆ ಟೈಮಲ್ಲಿ. ಒಂದ್ ಏನೋ ಊಟ ಆಯ್ತಲ್ಲ ತರಲ್ಲ. ಏನಕ್ಕಪ್ಪ ಅಂದ್ರೆ, ನನ್ನ ಜೀವನದಲ್ಲಿ ನಾನು ತುಂಬಾ ಆಸೆ ಬಿದ್ದು ಊಟ ಮಾಡ್ತಿರೋ ಊಟನ ನಿನ್ನೆ ನಾನು ಯೋಚನೆ ಮಾಡಿದ್ದೆ. ಇದು ನನ್ಗೆ 6ನೇ ತಾರೀಕು ಒಳ್ಳೆ ದಿವಸ, ಈ ಒಂದು ಊಟ ನಿನ್ ಮುಂದೆ ಮಾಡಬಾರ್ದು ಅಂತ ಪ್ಲಾನ್ ಮಾಡಿದ್ದೆ. ಅದೇನೋ ನಾನು ಅವತ್ತು ಕೂತಿದ್ದೀನಿ, ನನ್ನ ಫೇವ್ರೇಟ್ ನಕ್ಷತ್ರ, ಫೇವ್ರೇಟ್ ಡೇಟು, ಅವ್ರು 24ನೇ ತಾರೀಕು, ಅವ್ರ ಎಂಟು 15ನೇ ತಾರೀಕು ಅವರೇ ಬಂದಿದ್ದರು. ಸರ್ ನಮ್ಮನೆಗೆ ಬಂದ್ಬಿಡಿ ಊಟಕ್ಕೆ ಅಂದ್ರು. ನಾನು ಆಮೇಲೆ ಎಲ್ಲ ಮುಗಿಸಿ ಒಂದು 8 ಗಂಟೆ ಹೋಗಿ ಊಟ ಮಾಡಿದೆ. ನಿಜವಾಗ್ಲೂ ನಾನು ನಿನ್ನೆ ಭಾಳ ಆನಂದವಾಗಿ ಊಟ ಮಾಡಿದ ದಿನ.
ಏನಕಪ್ಪ ಅಂದ್ರೆ ನಾನು ಆರನೇ ಯಾವಾಗಲೂ ಹೇಳ್ತೀನಿ ನಿಮ್ಗೆ ಗೊತ್ತಿಲ್ಲ ಆರನೇ ತಾರೀಕು ವೆದರ್ ಎಲ್ಲ ತಣ್ಣಗಿರುತ್ತೆ ಯಾವಾಗಲೂ ಎಸಿ ಇದ್ದಂಗೆ ಇರುತ್ತೆ ಎಸಿನ ಹಾಕೋದ್ಬೇಕಲ್ಲ ರೋಡ್ಗೆಲ್ಲ ಎಸಿ ಇದ್ದಕ್ಕೆ ಚೆಕ್ ಮಾಡಿ ಆರು ಹದಿನೈದು ಇಪ್ಪತ್ನಾಲ್ಕನೇ ತಾರೀಕು ವೆದರ್ ಎಲ್ಲ ತಣ್ಣಗಿರುತ್ತೆ ತಣ್ಣಗಂದ್ರೆ ತಣ್ಣಗಿರುತ್ತೆ ಆ ಡೇಟ್ ಬಂದಿಸ ವೆದರೆ ತಣ್ಣಗಿರ್ಬೇಕಾರೆ ಆ ಡೇಟ್ ಅಲ್ಲಿ ಉಟ್ಟರೋದ್ರಿಂದ ಎಷ್ಟು ತಣ್ಣಗಿರುತ್ತೆ ನೋಡಿ ಸಚಿನ್ ತಂಡೂಕರ್ ಎಷ್ಟು ಜನ ಕಾಯ್ತಾವ್ರೆ ಇದ್ರ ಬಗ್ಗೆ ಹೇಳೋಕ್ಕಿಂತ ಮುಖ್ಯ ಇನ್ನೊಂದು ಒಳ್ಳೆ ವಿಷಯ ಹೇಳ್ತೀನಿ ಈ ಪಪ್ಪಾಯ ಮರ ಇದೆ ತಿಂದ್ರೆ ಶುಗರ್ ಎಲ್ಲ ಕಮ್ಮಿ ಆಗುತ್ತಲ್ಲ ನಿಮ್ ಶುಗರ್ ಪಪ್ಪಾಯ ಮರ ಪಪ್ಪಾಯ ಹಣ್ಣು ತಿಂದ್ರೆ ಶುಗರ್ ವಾಸಿ ಆಗುತ್ತೆ ನಿನ್ನೆ ಅವ್ರ ಮನೆಗೆ ಹೋಗಿ ನಾನು ಹೇಳ್ದೆ ಒಂದು ಪಪ್ಪಾಯ ಮರ ಬೆಳೆದಿತ್ತು ಬೆಳೆಸಬಾರ್ದು ಹೌದು ಪಪ್ಪಾಯ ಮರ ಯಾಕೆ ಬೆಳೆಸ ಆಮೇಲೆ ನನ್ನ ಫ್ರೆಂಡ್ ಬಂದಿದ್ದ ಅವನು ಕೂಡ ಅವನು ಜ್ಯೋತಿಷ್ ನಾನೆ ಸರ್ ನಮ್ಮಲ್ಲಿ ಮೂರ್ನಾಲ್ಕು ಇದೆ ಅಂದ ಅವ್ರು ಮೂರ್ನಾಲ್ಕು ಜನ ಮನೇಲಿ ಹಾಸ್ಪಿಟಲ್ ಸೇರಿದ್ದಾರೆ ಯಾಕೆ ಸೇರ್ತಾರೆ ಪಪ್ಪಾಯ ಮರ ನಾ ದಯವಿಟ್ಟು ಹೇಳ್ತೀನಿ ತಂದು ತಿನ್ನಿ ಮನೆ ಮುಂದೆ ಬೆಳೆಸಿದ್ರೆ ನಿಮ್ಮ ಸಕ್ಸಸ್ ಅನ್ನ ಫೇಲ್ಯೂರ್ ಮಾಡುತ್ತೆ ಆಮೇಲೆ ಮನೇಲಿ ಆ ಕಾಯಿಲೆಗಳೆಲ್ಲ ಬೀಳ್ತವೆ ಆಮೇಲೆ ಹೆಣ್ಮಕ್ಳು ತುಂಬಾ ನೇರವಾಗಿ ಕಾಯಿಲೆ ಆರೋಗ್ಯ ಅಟ್ಯಾಕ್ ಮಾಡ್ತಿದ್ರು ಏನು ಕೇಳ್ತಿದ್ರೆ ನಮ್ಮ ಮನೆ ನಮ್ಮ ಅಜ್ಜ ಅವತ್ತು ತುಂಬಾ ದೊಡ್ಡ ನೀವು ಬೆಂಗಳೂರೆಲ್ಲ ನೋಡ್ರಿ ಆತರ ಒಂದು ಮನೆ ಕಟ್ಟಕ್ಕಲ್ಲ ಆತರ ಒಂದು ಮನೆ ಕಟ್ಟಿದ್ರು ನಮ್ಮ ಅಜ್ಜ ಆ ಒಂದು ಬಾಗ್ಲನೆ ಯಾವ ಸಿನಿಮಾ ಸಾಧ್ಮಲ್ಲೂ ಇಲ್ಲೋ ಏನಪ್ಪ ಬೇಕಾದ್ರೆ ಬೇಕಾದ್ರೆ ಚೆಕ್ ಮಾಡ್ಬೋದು ಅಂತ ಒಂದು ಬಾಗಲ್ ಕಟ್ಟಿದ್ರು ನಮ್ಮ ಅಜ್ಜ ನಾಲ್ಕು ಜನ ಆ ನಾಲ್ಕು ಜನ ಹೆಣ್ಮಕ್ಳು ಅವ್ರಿಗೆ ನಾಲ್ಕು ಜನ ಮನೆ ತುಂಬಾ ಪಪ್ಪಾಯ ಮರ ಹಾಕಿದ್ರು ಅವ್ರೆಲ್ಲರೂ ತೊಂದರೆ ಸಿಗಾಕಿದ್ರು ರೀಸೆಂಟ್ ಆಗಿ ಒಬ್ರು ಇನ್ಕಮ್ ಟ್ಯಾಕ್ಸ್ ರೇಡ್ ಆಯ್ತು ಕೂಡ ಅವ್ರ ಮೇಲೆ ಪಪ್ಪಾಯ ಮರ ಇದ್ದಿದ್ದಕ್ಕೆ ನೀವ್ ಅವ್ರ ಮನೆ ಮುಂದೆ ಹೋಗಿ ಚೆಕ್ ಮಾಡ್ಕೊಂಡು ಬಂದ್ರಿ ಯಾಕೆ ರೇಡ್ ಆಯ್ತು ಇನ್ಕಮ್ ಟ್ಯಾಕ್ಸ್ ಅವ್ರು ಯಾಕೆ ರೇಡ್ ಮಾಡಿದ್ರು ಅಂತ ಇವತ್ತಿಂದ ಹೇಳ್ತೀನಿ ಯಾವ ಕಾಸ್ಟ್ಯೂಮ್ ಹಾಕಿರಿ ಯಾವ ಡೇಟ್ಗೆ ಆಮೇಲೆ ಯಾವ ಬಳೆ ಹಾಕಿ ಹೆಣ್ಮಕ್ಳು ತುಂಬಾ ಲಕ್ ಬರುತ್ತೆ ಅವ್ನ ಗಂಡಿನ ಜೊತೆ ಯಾಕೆ ಕಿತ್ತಾಡ್ತಾ ಇದ್ರು ಕೂಡ ಈ ತರ ಒಂದು ಬಳೆನ ಈ ತರ ಒಂದು ಕಾಸ್ಟ್ಯೂಮ್ ಹಾಕಿದ್ರು ಕೂಡ ನಿಮ್ ಲಕ್ನ ಬದಲಾವಣೆ ಮಾಡ್ತೀವಿ ಇವತ್ತು ಏಳನೇ ತರಕಾರಿಂದ ಏಳು ಅಂದ್ರೆ ಕೇತು ಗ್ರಹ ಇವತ್ತು ಏಳು ಡೇಟು ತಿಂಗಳು ವರ್ಷ ಕೂಡ ಹದಿನೈದು ಬರ್ತಿದ್ ಬಹಳ ಬಹಳ ಒಳ್ಳೆ ಡೇಟ್ ಆಫ್ ಬರ್ತು ಧೋನಿ ಡೇಟ್ ಆಫ್ ಬರ್ತ್ ಕೌಂಟ್ ಮಾಡೋ ಸಿಕ್ಸ್ ಬರುತ್ತೆ ದರ್ಶನ್ ಡೇಟ್ ಆಫ್ ಬರ್ತ್ ಕೌಂಟ್ ಮಾಡೋ ಸಿಕ್ಸ್ ಬರುತ್ತೆ ಆದ್ರೆ ಪುನೀತ್ ರಾಜಕುಮಾರ್ ನೋಡಿ ತುಂಬಾ ಹಲವಾರು ಇವಾಗ ಸ್ವಲ್ಪ ಸಿನಿಮಾಗಳೆಲ್ಲ ಕುಂಠಿತ ಆಗಿದಾವೆ ನೋಡಿ ಪಿ ಎನ್ ಇನ್ಸಿನ್ ಇದ್ರು ಕೂಡ ತೊಂದರೆ ಆಗಿರುತ್ತೆ ಪಿ ಎನ್ ಎಕ್ಸರ್ ಇದ್ರು ಕೂಡ ತೊಂದರೆ ಆಗುತ್ತೆ ಆದ್ರೆ ಪುನೀತ್ ರಾಜ್ಕುಮಾರ್ ನೆಕ್ಸ್ಟ್ ಕನ್ನಡ ಸಿನಿಮಾ ರಂಗದಲ್ಲಿ ಒಳ್ಳೆ ಸಿನಿಮಾಗಳು ಅವರಿಂದ ಸಕ್ಸಸ್ ಆಗ್ತವೆ ಖಂಡಿತ ಅಲ್ವೇ ಅವ್ರಿಗೆ ಏನಕ್ಕೆ ಹಿಂಗೆ ಸಕ್ಸಸ್ ಆಗುತ್ತೆ ಅವ್ರಿಗೆ ತುಂಬಾ ರಾಜಯೋಗ ಬರುತ್ತೆ ಹೆಂಗ್ ರಾಜಯೋಗ ಬರುತ್ತೆ ಅಂದ್ರೆ ಗುರು ಹನ್ನೊಂದನೇ ಮನೆ ಬಂದು ಕಟಕ ರಾಶಿ ಮುಚ್ಚಿನ ಹಾಕ್ತಾರೆ ಯಾರ್ಯಾರೋ ಸಕ್ಸಸ್ ಆಗಿದಲ್ಲ ಅವರೆಲ್ಲರಿಗಿಂತ ಮುಂಚೆಲ್ಲ ನೆಕ್ಸ್ಟ್ ಯಾವಾಗಲೂ ಪುನೀತ್ ರಾಜ್ಕುಮಾರ್ ಹೆಸರನ್ನ ಹೇಳ್ಬೇಕು ಆ ಮಟ್ಟಕ್ಕೆ ಸಕ್ಸಸ್ ಆಗ್ತಾರೆ ಇದು ಯಾವಾಗ ಅಂದ್ರೆ ಆರನೇ ತಿಂಗಳು ಗುರು ಬದಲಾವಣೆ ಆಗ್ತಾನೆ ಕಟಕ ರಾಶಿಗೆ ಬಂದಾಗ ಖಂಡಿತ ದರ್ಶನ್ ಪುರಿ ದರ್ಶನ್ ಅಭಿಮಾನಿಗಳು ಎಷ್ಟು ಸಕ್ಸಸ್ ಕಂಡಿದ್ರು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಎಷ್ಟು ಸ್ವಲ್ಪ ಏನಪ್ಪ ಎಲ್ಲಾ ಸಿನಿಮಾ ಬರ್ತಾರೆ ಸ್ವಲ್ಪ ಒಂದು ಅವರೇಜ್ ಮಟ್ಟಕ್ಕೆ ಹೋಗ್ತಾವೆ ತುಂಬಾ ಸಕ್ಸಸ್ ಆಗ್ತದೆ ಮುಂದಿನ ವರ್ಷಕ್ಕೆ ಕನ್ನಡ ಇಂಡಸ್ಟ್ರಿಯಲ್ಲಿ ದರ್ಶನ್ಕಿಂತಲೂ ಪುನೀತ್ ರಾಜ್ಕುಮಾರ್ ಪಿಕ್ಚರ್ ಸೂಪರ್ ಸಕ್ಸಸ್ ಆಗ್ತದೆ ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಬಗ್ಗೆ ಮಾತಾಡ್ತಿದ್ದೆ ನಾನು ಕೂಡ ಮೊನ್ನೆ ಅದ್ರ ಬಗ್ಗೆನೇ ಒಂದು ಜಾತಕನ ರೆಡಿ ಮಾಡಿಟ್ಟಿದ್ದೆ ನೀವು ಹೇಳ್ತೀರಂತ ನಾನು ರೆಡಿ ಮಾಡಿದ್ದೆ ನನಗೆ ಗೊತ್ತಿಲ್ಲ ಆದ್ರೆ ಇದು ಒಂದು ಈ ಒಂದು ಏನಕ್ಕೆ ಈ ಡೇಟ್ ಬಗ್ಗೆ ಹೇಳ್ತಿದ್ರೆ ಬಹಳ ಬಹಳ ಪುನೀತ್ ರಾಜ್ಕುಮಾರ್ ತುಂಬಾ ಲಕ್ ಬರುತ್ತೆ ನೆಕ್ಸ್ಟ್ ಯಾರು ಪ್ರೊಡ್ಯೂಸರ್ ಆಗ್ಬೇಕು ನಾನು ಸಿನಿಮಾ ದುಡ್ಡು ಮಾಡ್ಬೇಕು ಅಂದ್ರೆ ಕೂಡ ಪಿ ಇಂದ ತೆಗಿರಿ ನೋಡಿ ನಾನು ಇವಾಗ ಹೇಳ್ತೀನಿ ಪಿ ಎನ್ ಅಕ್ಷರ ಇವಾಗ ಟೆನ್ಷನ್ ಆಗಿಲ್ಲ ಮುಂದಿನ ವರ್ಷ ತುಂಬಾ ರಾಜಯೋಗ ಬರುತ್ತೆ ನಾನು ಇವಾಗ ಸದ್ಯದಲ್ಲಿ ಹೇಳೋಗಿದ್ದೆ ಮಾ ಮತ್ತೆ ರಾ ನಕ್ಷರಕ್ಕೆಲ್ಲ ತೊಂದರೆ ಇದೆ ಹದಿನೇಳನೇ ತಾರೀಕು ಅಂತ ನಾನು ನೋಡ್ತಿದ್ದೆ ಯಾರೋ ಮಹಾಭಾರತ ರಾಮಾಯಣ ಒಂದು ಕವನ ಅಂತ ಹೇಳ್ಬಿಟ್ಟಿದ್ರು ನಿನ್ನೆಲ್ಲ ಅದೇ ಡಿಸ್ಕಷನ್ ನಡೀತೈತಿ ಏನಕ್ಕಪ್ಪ ಅಂದ್ರೆ ನೋಡಿ ಯಾವನು ಬಿಡಲ್ಲ ಗ್ರಹಗಳು ನಿಮ್ಮ ಹೆಸರು ಲೆಟರ್ ಇದ್ರು ಕೂಡ ಬಿಡಲ್ಲ ದೇವರ ಹೆಸರು ಇದ್ರು ಬಿಡಲ್ಲ ಯಾವ ಬುಕ್ ಅಲ್ಲಿ ಇದ್ರು ಬಿಡಲ್ಲ ಒಂದು ಚಿಕ್ಕ ಡೌಟ್ ಇವಾಗ ಚಿತ್ರಗಳ ಹೆಸರುಗಳಿಗೆ ನೀವು ಯಾವ ಅಕ್ಷರದಿಂದ ಸ್ಟಾರ್ಟ್ ಆಗ್ಬೇಕಂತೆಲ್ಲ ಹೇಳ್ತಿದ್ದೀರಾ ಬಟ್ ಸುಮಾರು ವರ್ಷಗಳ ಹಿಂದೆ ನೋಡಿದ್ರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಮೂವೀಸ್ ಇರ್ಬೋದು ವಿಷ್ಣುವರ್ಧನ್ ಅವರ ಮೂವೀಸ್ ಇರ್ಬೋದು ಅವಾಗೆಲ್ಲ ಅವ್ರು ಯಾವ ನ್ಯೂಮರಾಲಜಿಸ್ಟ್ ಹತ್ರನು ಹೋಗ್ತಿರ್ಲಿಲ್ಲ ಬಟ್ ಅವ್ರು ತೆಗಿತಿದ್ದಂತ ಪ್ರತಿಯೊಂದು ಚಿತ್ರನು ಸೂಪರ್ ಸಕ್ಸಸ್ ಆಗೋದು ಅವಾಗ ಯಾರು ಸಜೆಸ್ಟ್ ಮಾಡ್ತಿರ್ಲಿಲ್ಲ ಅಷ್ಟೆಲ್ಲ ಹೇಗೆ ಸಕ್ಸಸ್ ಆಗೋದು ನೋಡಿ ನಿಮ್ಗೆ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಇದು ನೀವೇನು ವರ್ಕ್ ಆಗ್ತಿಲ್ಲ ಸರ್ ನನ್ನ ಸ್ವಂತ ರಾಜ್ಕುಮಾರ್ಗೂ ನ್ಯೂಮರಾಲಜಿಂದ ನೇಮ್ ಇಟ್ಕೊಟ್ರು ವಿಷ್ಣುವರ್ಧನ್ಗೂ ಇಟ್ಕೊಟ್ರು ರಜನಿಕಾಂತ್ಗೂ ಇಟ್ಕೊಟ್ರು ಆಮೇಲೆ ಯಾರು ಚಿರಂಜೀವಿ ಕೂಡ ನೇಮ್ ಬದಲಾವಣೆ ಮಾಡ್ಕೊಟ್ಟಿದ್ರು ಅದು ಅವಾಗಲಿಂದಲೂ ಇದೆ ಯಾರಿಗೂ ಗೊತ್ತಿಲ್ಲ ಆದ್ರೆ ಇವಾಗ ಅದೇ ಫೇಮಸ್ ಆಗ್ತೈತೆ ನೇಮ್ ಇಲ್ದಲ್ಲ ಯಾರು ಇಲ್ಲ ನೇಮ್ ಇಲ್ದಲ್ಲ ಒಬ್ರು ಹೀರೋನೇ ಇಲ್ಲ ಹಂಗೆ ನೇಮ್ ನ ಬದಲಾವಣೆ ಮಾಡ್ಕೊಂಡು ಲಕ್ ತಂದ್ಕೊಟ್ಟು ಚಿತ್ರಗಳ ಹೆಸರು ನಾನು ಮಾತಾಡ್ತಿದ್ದೆ ನಾವು ಈ ತರ ಯಾರು ಏಚ್ಚೆ ಮಾಡಿಲ್ಲ ನಾನೊಬ್ಬನೇ ಅನ್ಸುತ್ತೆ ಈ ವರ್ಷ ಇಂತಿಂತ ಲೆಟರ್ ಗೆಲ್ಲುತ್ತೆ ಇಂಥ ಸಿನಿಮಾನ ಗೆಲ್ಲುತ್ತೆ ಅಂತ ನಾನು ಮಾಧ್ಯಮಕ್ಕೆ ಬಂದು ತೊಟ್ಕೊಂಡು ಹೇಳ್ತಿದ್ದೀನಿ ಅದರಿಂದಲೇ ತುಂಬಾ ಜನ ನನಗೆ ಅಭಿಮಾನಿಗಳು ಇದ್ದಾರೆ ಆಮೇಲೆ ಆ ತರ ನೋಡ್ಬಿಟ್ಟು ಕರ್ಕೊಂಡು ಮನೇಲಿ ಒಬ್ರು ಸಿನಿಮಾ ನಟರು ಯಾರಾಗಿದ್ರು ಕೂಡ ಸರ್ ನಾ ಯಾವ ಟೈಟ್ಲ್ ಇಡಬೇಕು ಬಜರಂಗೆಲ್ಲ ನೋಡಿ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಎರಡು ವರ್ಷ ಹಿಂದೆನೆ ನಾನು ಆ ಟೈಟ್ಲ್ ನ ಮೂರು ಸಹ ಹಾರ್ಡ್ ವರ್ಕ್ ಮಾಡಿ ಇಟ್ಕೊಟ್ಟಿದ್ದೆ ಬಂದು ಡೈಲಿ ಬಂದು ಕೂತ್ಕೊಂಡು ಒಂದೇ ಕಾಲಲ್ಲಿ ಕಾಲ್ ಮಾಡಿದ್ದಾರೆ ಒಂದೇ ಕಾಲಲ್ಲಿ ಕಾಲ್ ಮಾಡಿದ್ದಾರೆ ಒಂದೇ ಕೈನಲ್ಲಿ ಕಾಲ್ ಮಾಡಿದ್ದಾರೆ ಒಂದೇ ಕಾಲಲ್ಲಿ ನಿಂತು ಮಾಡಿದ್ದಾರೆ ಯಾರು ಅಂತ ನೋಡೋಣ ಹಲೋ 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 ಯಾರು ಮಾತಾಡ್ತಿರೋದು ನನ್ನ ಹೆಸರು ಮಂಜುಳಾ ಅಂತ ಸರ್ ಮಂಜುಳಾ ಅಂತ ಮೇಡಮ್ ಎಲ್ಲಿಂದ ಮಾಡ್ತಿದ್ರ ಕಾಲ್ ನ ಯಲಂಕರಿಂದ ಐದು ರೂಪಾಯಿ ಫೈನ್ ಹಾಕ್ತಿವಿ ಅರುಣ್ ಅಂತ ಕರೀರಿ ಬಿಡಿ ಹತ್ತು ರೂಪಾಯಿ ಅನ್ಕೊಡ್ತೀನಿ ಸೊ ಮಂಜುಳಾ ಅವ್ರು ಹೇಳಿ ನಿಮ್ಮ ಡೇಟ್ ಆಫ್ ಬರ್ತೀನಿ
ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓ ಡೆಫಿನೆಟ್ಲಿ ಹೇಳಿ. ಅವರ ಹೆಸರು? ಅವರ ಹೆಸರು ಶ್ರೀಧರ್ ಅಂತ. ಶ್ರೀಧರ್, ಅವರ ಡೇಟ್ ಆಫ್ ಬರ್ತ್ ಏನು? 9973 ಮೇಡಮ್. ಓಕೆ, ಅದನ್ನ ಕನ್ನಡದಲ್ಲಿ ಹೇಳ್ಬಿಡ್ತೀರಾ? 1973. ಎಲ್ಲ ಕೌಂಟ್ ಮಾಡಿದೀರಾ? ಡೇಟ್ ಮಾಡಿಲ್ಲ ಮೇಡಮ್, ಅವ್ರದ್ದು ಇದು ಮಾಡಿದೀನಿ, ನೇಮ್ ನಂಬರ್ ಮಾಡಿದೀನಿ 38. ವೆರಿ ನೈಸ್. ಸೊ ಮೊಬೈಲ್ ನಂಬರ್ 57 ಬರುತ್ತೆ. ಓ ವೆರಿ ನೈಸ್. ಓಕೆ, ಏನ್ ಪ್ರಶ್ನೆ ಕೇಳಬೇಕಿತ್ತು ನೀವು? ಅವ್ರ ಮೊಬೈಲ್ ಏನಿಲ್ಲ ನಂಬರ್ ಮೇಡಮ್. ಬೇಡ, ಇಲ್ಲ, ಇವಾಗ ಇವ್ರ ಬಗ್ಗೆ ಏನ್ ಪ್ರಶ್ನೆ ಕೇಳ್ಬೇಕು ನಿಮ್ಮ ಯಜಮಾನ್ರ ಬಗ್ಗೆ ಹೇಳಿ. ಹೇಗಿರುತ್ತೆ ಅಂತ ಟೈಮ್ ಕೇಳ್ಬೇಕಿತ್ತು ಮೇಡಮ್. ಇವಾಗ ಏನೋ ಮೊಬೈಲ್ ನಂಬರ್ ಎಲ್ಲ ತಗೊಂಡೆ, ಅದೇ ಸ್ವಲ್ಪ ಪ್ರಾಬ್ಲಮ್. ಹಿಂಗೇನೆ ಫೈನಾನ್ಶಿಯಲ್ ಪ್ರಾಬ್ಲಮ್ಸ್? ಫೈನಾನ್ಶಿಯಲ್ ಹಿಂಗೆ ಸ್ವಲ್ಪ ಮನೆ ಕಟ್ಟಿದೀವಿ, ಅದು ಸರಿ ಹೋಗ್ತಿಲ್ಲ, ಅದ್ರ ಬಗ್ಗೆ ಕೇಳ್ಬೇಕಿತ್ತು. ಹೇಳಿ ಸರ್. ನಮಸ್ತೆ ಸರ್, ತುಂಬಾ ಚೆನ್ನಾಗಿ ಬರ್ತಾ ಇದೆ ಪ್ರೋಗ್ರಾಮು, ನೀವು ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದೀರಾ ಸರ್. ನಿಜವಾಗ್ಲಿ ಮಾರ್ನಿಂಗ್ ಮಂತ್ರ ಒಂದೇ ಅನ್ಸುತ್ತೆ, ಜ್ಯೋತಿಷ ಕೇಳಕ್ ಫೋನ್ ಮಾಡ್ತಾರೆ ಇಲ್ಲ ಕಲ್ತ್ಬಿಟ್ಟು ಫೋನ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಾಗಲ್ಲ. ಎಲ್ಲ ಲೆಕ್ಕಾಚಾರ ಮಾಡಿ ಹೇಳ್ತಾರೆ, ಇದು ಜೀ ಕನ್ನಡದಲ್ಲಿ ಮಾತ್ರ, ಇನ್ನೆಲ್ಲೂ ನೋಡಕ್ ಸಾಧ್ಯನೇ ಇರಕ್ಲ. ಯಾಕಂದ್ರೆ ಯಾರು ಆತರ ಹೇಳ್ಕೊಡಲ್ಲ, ಈ ತರ ಒಂದು ಹಿಂಗ್ ಮಾಡಿ ಹಿಂಗ್ ಆಗ್ತೀರಂತ ನಾವೆಲ್ಲ ನಿಮ್ಗೆ ಕಲ್ಸ್ಕೊಡ್ತಾ ಇದ್ವಿ. ನಿಮ್ ಯಜಮಾನ್ರ ಡೇಟ್ ಆಫ್ ಬರ್ತ್ ಕೌಂಟ್ ಮಾಡಿದ್ರ? 38 ಬರುತ್ತೆ, 38 ಬರುತ್ತೆ. ಈ 9ಕ್ಕೆ ಅಲ್ಲ ಮೇಡಮ್ ಅವರೇ, ಲೈನ್ ಅಲ್ಲಿ ಇದ್ರಾ? ಹೇಳಿ ಸರ್. 38 ಬರುತ್ತೆ ಡೇಟ್ ಆಫ್ ಬರ್ತ್ ಕೌಂಟ್ ಮಾಡಿದ್ರ? ಹೌದು ಸರ್. ನಿಮ್ ಮನೆಗೆ ಹೋಗಿದ್ದು ಡೇಟ್ ಏನು? ನಮ್ಮ ಮನೆಗೆ ಹೋಗಿದ್ದ ನೆನ್ಪಿಲ್ಲ ಸರ್, ಮಾರ್ಚ್ ತಿಂಗಳಲ್ಲಿ ಹೋಗಿದ್ವಿ, 27-6 ಏನೋ ಅನ್ಸುತ್ತೆ ಸರ್. ಹೌದಾ? ನೋಡಿ, ಜಗತ್ತಲ್ಲಿ 26ನೇ ತಾರೀಕು ಯಾರೊಬ್ರು ಕೂಡ ಒಂದು ಮುಹೂರ್ತ ಆಗಿರ್ಬೋದು, ಒಂದು ಮದುವೆ ಆಗಿರ್ಬಾರ್ದು. ಮದುವೆ ಅಂತೂ ದಯವಿಟ್ಟು ಕೈ ಮುಗಿದು ಕೇಳ್ಕೇತೀನಿ, ಅದೆಂತ ರಾಜಯೋಗ ಆಗಿರ್ಲಿ ಅಭಿಜಿತ್ ಮುಹೂರ್ತನಾಗಿರ್ಲಿ ಇಡಬಾರ್ದು. ಅಭಿಜಿತ್ ಮುಹೂರ್ತ ಬರೋದು ಶ್ರವಣ ನಕ್ಷತ್ರದಲ್ಲಿ ಬರುತ್ತೆ, ಎಲ್ಲಾ ದಿವಸನೂ ಬರಲ್ಲ, ದಯವಿಟ್ಟು ಅರ್ಥ ಮಾಡ್ಕೇಳಿ. ಅದು ಶ್ರವಣ ನಕ್ಷತ್ರ ಬಂದಾಗ ಮಾತ್ರ ಅಭಿಜಿತ್ ಮುಹೂರ್ತ ಬರುತ್ತೆ. ಎಷ್ಟೇ ರಾಜಯೋಗ ಇದ್ರು ಕೂಡ ಆ ಮದುವೆ ಮುಹೂರ್ತಕ್ಕೆ ಮಾತ್ರ ನಾನು ಯಾವಾಗಲೂ ಕೊಡಲ್ಲ. ಮದುವೆಗೆ ಮುಹೂರ್ತ ಅಂತೂ ನಾನು 26ನ ಕೊಡೋದೇ ಇಲ್ಲ, ಅದು ಎಷ್ಟೇ ಚೆನ್ನಾಗಿರ್ಬೋದು ಅಂತ ಮದುವೆಗೂ ನಾನು ಹೋಗಲ್ಲ. ಅಂತ ಮದುವೆಗೆ ಏನಾದ್ರು ಮಕ್ಕಳು ಹೊರಟು ಬಂದ್ರೆ ಮದುವೆ ಕೂಡ ಲೇಟ್ ಆಗ್ಬಿಡುತ್ತೆ. ಓಕೆ, ದಯವಿಟ್ಟು ಅರ್ಥ ಮಾಡ್ಕೇಳಿ. ಇದನ್ನ ಏನು ಕೇಳ್ತಾ ಇದ್ರೆ, ನಿಮ್ಮ ಮದುವೆ ಮದುವೆ ಒಂದು ಮನೆ ಮುಹೂರ್ತ 26 ಆಗಿದೆ, ಅಷ್ಟು ಚೆನ್ನಾಗಿರಲ್ಲ. ನಿಮ್ಮ ಯಜಮಾನ್ರು ಡೇಟ್ ಆಫ್ ಬರ್ತದೆ ಎಲ್ಲವನ್ನು ಕೌಂಟ್ ಮಾಡಿದ್ರೆ 2 ಬರುತ್ತೆ. ನೋಡಿ, 92 ಬಂದ್ರೆ ಯಾವಾಗಲೂ ಡೆಡ್ ಅಪೋಸಿಟ್ ನಂಬರ್. ಈ ವರ್ಷ ತುಂಬ ಲಕ್ ಇದೆ. ಲಕ್ನ ಹೇಗೆ ಇಂಪ್ರೂವ್ ಮಾಡ್ಕೊಂಡು ಅಂದ್ರೆ, ನಿಮ್ಮ ಯಜಮಾನ್ರಿಗೆ ತುಂಬ ರಾಜಯೋಗದ ನಂಬರ್ 39 ಮತ್ತೆ 69 ಅನ್ನೋ ಮೊಬೈಲ್ ನಂಬರು, ಮತ್ತೆ ಇಲ್ಲ 39 ಅನ್ನೋ ಒಂದು ಮೊಬೈಲ್ ನಂಬರು. ಇವ್ರು ಹೆಚ್ಚಾಗಿ ಕೆಲಸ ಕಾರ್ಯ ಮಾಡ್ಬೇಕಾರದು ಬರೀ 3ನೇ ತಾರೀಕು. ಬಹಳ ಬಹಳ ರಾಜಯೋಗ ತರುತ್ತೆ, ಬರೀ 3ನೇ ತಾರೀಕು, ಬರೀ 6ನೇ ತಾರೀಕು, ಬರೀ 1 ಇಲ್ಲ 10 19ನೇ ತಾರೀಕು. ನೀವು 15ಕ್ಕೆ ಹೋಗ್ಬಾರ್ದು, 15 ಡೇಂಜರ್ ಆಗುತ್ತೆ. 24ಕ್ಕೆ ದಯವಿಟ್ಟು ಹೋಗ್ಬಾರ್ದು, 24ಕ್ಕೆ ಕೂಡ 6 ಆಗುತ್ತೆ, ದಯವಿಟ್ಟು ಹೋಗ್ಬೇಡಿ. ಏನಕ್ಕಪ್ಪ ಅಂದ್ರೆ, 24 ಅನ್ನೋ ನಂಬರ್ 2 ಅನ್ನೋ ನಂಬರ್ ಪಾಸ್ ಆಗುತ್ತೆ, ಅದು ಚಂದ್ರಗ್ರಹ. ಚಂದ್ರಗ್ರಹಕ್ಕೂ ಕುಜಗ್ರಹಕ್ಕೂ ಆಗಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ತುಂಬಾ ಒಳ್ಳೇದಾಗುತ್ತೆ, ತುಂಬಾ ಒಳ್ಳೇದಾಗುತ್ತೆ. ಓಕೆ, ಹಾಗೆ ಇವಾಗ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ ಗುರುಜಿ, ನಾನು ಬ್ಯಾಕ್ ಟು ಬ್ಯಾಕ್ ಕಾಲ್ಸ್ ಅಲ್ಲಿ ತಗೊಂಡ್ಬಿಡೋಣ. ಹಲೋ. ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ, ಮಾರ್ನಿಂಗ್ ಮಂತ್ರಕ್ಕೆ ಸ್ವಾಗತ. ಎಷ್ಟಾಗೋಯ್ತು ಅಂತ ಬೇಜಾರಾಗೋಗಿತ್ತು. ಭಾಗ್ಯಲಕ್ಷ್ಮಿ ಅಂತ. ಭಾಗ್ಯಲಕ್ಷ್ಮಿ. ಓಕೆ, ಭಾಗ್ಯಲಕ್ಷ್ಮಿ ಅವ್ರು ಎಲ್ಲಿಂದ ಕಾಲ್ ಮಾಡ್ತಿರೋದು? ಮೇಡಮ್, ನಾವು ಕೆಆರ್ಪುರಂ ಇಂದ. ಕೆಆರ್ಪುರಂ, ಕೃಷ್ಣರಾಜಪುರಂ ಇಂದ. ಓಕೆ, ಹೇಳಿ, ಯಾರ ಬಗ್ಗೆ ಪ್ರಶ್ನೆ ಕೇಳ್ಬೇಕಿತ್ತು? ಮೇಡಮ್, ನನ್ನ ಡೇಟ್ ಆಫ್ ಬರ್ತ್ ಬಗ್ಗೆ, ಫ್ಯೂಚರ್ ಹೇಗಿದೆ ಅಂತ ಪ್ರಾಕ್ಟೀಸ್ ಹೋಗ್ಬೇಕಾಗುತ್ತೆ. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 7/12/1983. 7/12/1983. ಹೌದು ಮೇಡಮ್. ಓಕೆ, 83. ನಿಮಗೆ 30 ವರ್ಷನ? ಹೌದು ಸರ್. ನೋಡಿದ್ರೆ ಹಂಗೆ ಹೇಳ್ತೀನಿ. ಏನ್ ಕೇಳ್ಬೇಕಂತಿದ್ರಮ್ಮ? ಮೇಡಮ್ ಸರ್, ನನ್ನ ಫ್ಯೂಚರ್ ಬಗ್ಗೆ ಸರ್, ಫ್ಯೂಚರ್ ಹೇಗಿದೆ ಅಂತ. ಏನ್ ಏನೇನು ಯಾವಾಗ ಸಿಎಂ ಆಯ್ತು ಅಂತಲ್ಲ. ಏನ್ ಸರ್? ಏನೇನ್ ಕೇಳ್ಬೇಕಂತ ಇದ್ರೆ ಕೇಳಿ. ಅದೇ ಸರ್, ಜೀವನದ ಬಗ್ಗೆ. ಅದೇ ಏನು ಪರ್ಟಿಕ್ಯುಲರ್ ಆಗಿ ಬಗ್ಗೆ? ನಾ ಮನೆ ಪರ್ಟಿಕ್ಯುಲರ್ ಆಗಿ ಜಾಬ್ ಬಗ್ಗೆ ಮೇಡಮ್, ಕೆಲಸದ ಬಗ್ಗೆ. ಓಕೆ, ಕೇಳಿ. ಆಮೇಲೆ ನಾನು ಯಾವಾಗ್ಲೂ ಹೇಳ್ತೀನಿ, ಲಕ್ಷ್ಮಿ ಅನ್ನೋ ಒಂದು ಹೆಸರು ಯಾವಾಗಲೂ ಟೆನ್ಷನ್ ತಂದ್ಕೊಡುತ್ತೆ ಅಂತ, ಅದ್ರ ಬಗ್ಗೆ ಮಾತಾಡಲ್ಲ. ಆದ್ರೆ ನಿಮ್ ಡೇಟ್ ಆಫ್ ಬರ್ತ್ ಪರಿಪೂರ್ಣ ಕಾಳಸರ್ಪದೋಷದಲ್ಲಿದೆ. ಪರಿಪೂರ್ಣ ಕಾಳಸರ್ಪ ದೋಷ ಹೇಗಪ್ಪ ಇದು? ಪರಿಪೂರ್ಣ ಕಾಳಸರ್ಪ ದೋಷ ಡೇಟ್ ಆಫ್ ಬರ್ತ್ ಅಲ್ಲಿದೆ ಅಂದ್ರೆ, ನಾನು ಬಹಳ ಅಬ್ಸರ್ವ್ ಮಾಡಿದ್ದೀನಿ. ನಿಮ್ಮ ಮದುವೆ ಡೇಟ್ ಏನೋ, ಮದುವೆ ಡೇಟು ಮದುವೆ ಆಗಿತ್ತ ಆಗಿಲ್ವಾ? ಆಗಿದೆ ಸರ್. ಅದೇ ಮದುವೆ ಡೇಟ್ ಏನು? 1/11/2010. ನಿಮ್ ಮನೆ ಡೇಟ್ ಆಫ್ ಬರ್ತ್ ಪಟ 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 ಹೇಳಿ, ಇನ್ನೊಬ್ರಿಗೆ ಅನುಕೂಲ ಆಗುತ್ತೆ. ಸರ್, 22/12/1976 ನನ್ನ ಹಸ್ಬೆಂಡ್ ಡೇಟ್ ಆಫ್ ಬರ್ತ್.
ಸರಿ ನಾನು ಹೇಳೋದನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಈ ಏಳನೇ ತಾರೀಕು ಯಾವಾಗಲೂ ಡಿಸ್ಟರ್ಬ್ ಆಗುತ್ತೆ ಲೈಫ್ ಅಲ್ಲಿ, ಬಹಳ ಬಹಳ ಡಿಸ್ಟರ್ಬ್ ಆಗುತ್ತೆ. ಜಗತ್ತಲ್ಲಿ ಏಳನೇ ತಾರೀಕು ಒಬ್ಬರೇನೆ ಯಾವಾಗಲೂ ಡಿಸ್ಟರ್ಬ್ ಆಗೋದು. ತುಂಬಾ ಸಕ್ಸಸ್ ಕಾಣದವ್ರನ್ನೇ ತುಂಬಾ ಸೋಲ್ ಕಾಣದವರೇ ಆಗಿರ್ತಾರೆ. ಆದ್ರೆ ನಿಮ್ ಡೇಟ್ ಆಫ್ ಬರ್ತಲ್ಲಿ ನಿಮ್ ನೇಮ್ ನಂಬರ್ ನ 24ಕ್ಕೆ ಇಟ್ಕೊಳ್ಳಿ, ನಿಮ್ಮ ಮೊಬೈಲ್ ನಂಬರ್ ಕೂಡ 6 ಅಲ್ಲಿ ಇಟ್ಕೊಳ್ಳಿ, ತುಂಬಾ ಲಕ್ ಬರುತ್ತೆ. ಈ ವರ್ಷ ಅಷ್ಟೊಂದು ಟೆನ್ಷನ್ ಇದೆ, ಆದ್ರೆ ಮುಂದಿನ ವರ್ಷ ಅದಕ್ಕೆ ಮುಂದಿನ ವರ್ಷದಲ್ಲಿ ನಿಮ್ ಮನೇಲಿ ಒಂದು ಸಾವಾಗುತ್ತೆ. ಬೇಕಾದ್ರೆ ಬರ್ದಿಟ್ಕೇಳಿ, ನೇರವಾಗಿ ಹೇಳ್ತಾ ಇದ್ದೀನಿ ಮಾತನ್ನ, ಒಂದು ನಂಬರ್ ನೋಡಿ ನಿಮ್ ಮನೇಲಿ ಯಾವಾಗ ಸಾವಾಗುತ್ತೆ ಅಂತ ಹೇಳ್ಬೋದು. ಅಂದ್ರೆ ನಿಮ್ ಮನೇಲಿ ಸಾವಾಗುತ್ತೆ, ನಿಮ್ಮ ಸಂಬಂಧಿಕ ಆಗಿರ್ಬೋದು, ಇನ್ನೊಬ್ರು ಆಗಿರೋ ಸಂಬಂಧಿಕ. ಇವಾಗ ಸದ್ಯಕ್ಕೆ ಫ್ರೆಂಡ್ಶಿಪ್ ಎಲ್ಲ ಕಟ್ ಆಗ್ತಾರೆ, ಕೆಲಸ ಸಿಕ್ಕರು ಕೂಡ ಗೊಂದಲ್ ಸಿಗಾಕಿರ್ತೀರಾ, ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. 6 ಮತ್ತು 2ನೇ ತಾರೀಕು ಹೆಚ್ಚ ಕೆಲಸ ಕಾರ್ಯ ಮಾಡಿ, ತುಂಬಾ ಲಕ್ ಬರುತ್ತೆ. ನೋಡಿ ಇವತ್ತವರೆಗೂ ಧೋನಿ 2ನೇ ತಾರೀಕು 6ನೇ ತಾರೀಕು ಮ್ಯಾಚ್ ಮಿಸ್ ಆದ ಸೋತೇ ಇಲ್ಲ. ಏನಕ್ಕಂದ್ರೆ ಅವ್ನು ಸೋಲು ಅನ್ನೋದು ಆ ಡೇಟ್ ಅಲ್ಲಿ ಇರಲ್ಲ, ಏನಕ್ಕೆ ಅವ್ನು ಹುಟ್ಟದ 7ನೇ ತಾರೀಕು. ಆದ್ರಿಂದ 2ನೇ ತಾರೀಕಲ್ಲಿ ಯಾವುದೇ ಕಾರಣಕ್ಕೂ ಅದೆಂತ ಮ್ಯಾಚ್ ಆದ್ರೂ ಕೂಡ ಗೆಲ್ತಾರೆ. ಇಲ್ಲ ಅಕಸ್ಮಾತ್ ಅವ್ನು ಸೋಲ್ಬೇಕಾದ್ರೆ ಅವ್ನು ಇನ್ನೊಬ್ಬ ಕ್ಯಾಪ್ಟನ್ 7ನೇ ತಾರೀಕು ಹುಟ್ಟಿರ್ಬೇಕು, ಅವಾಗಾದ್ರೆ ಒಂದು ಅವರೇಜ್ ನಿಂತ್ಕೊಳ್ಳುತ್ತೆ, ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಅನೌನ್ಸರ್, ದಯವಿಟ್ಟು ನೀವು ಕರೆ ಮಾಡಿದಾಗ ಫ್ಯೂಚರ್ ಬಗ್ಗೆ ಪ್ರಶ್ನೆ ಕೇಳ್ಬೇಕಂದ್ರೆ ಏನಂತ ಹೇಳ್ತಾ ಇರೋರು, ತುಂಬಾ ಕಷ್ಟ ಆಗುತ್ತೆ. ಕರೆಕ್ಟ್ ಆಗಿ ಇಂಥದ್ದೇ ಪ್ರಶ್ನೆ ಅಂತ ಪ್ರಿಪೇರ್ ಆಗಿ ಕಾಲ್ ಮಾಡಿ, ಸೊ ಅವಾಗ ಡೈರೆಕ್ಟ್ ಆಗಿ ಪ್ರಶ್ನೆಯನ್ನು ಕೇಳಿ ಬೇರೆಯವ್ರಿಗೂ ನೀವು ಅವಕಾಶ ಕೊಟ್ಟಾಗುತ್ತೆ ಮಾತಾಡೋದಕ್ಕೆ. ಸೊ ಅವಾಗ ಇನ್ನೊಬ್ರು ಕಾಲ್ ರೆಡಿ ಆಗಿದ್ದಾರೆ ಮಾತಾಡೋದಕ್ಕೆ. ಹಲೋ ನಮಸ್ಕಾರ, ಗುಡ್ ಮಾರ್ನಿಂಗ್. ಹಲೋ, ಗುಡ್ ಮಾರ್ನಿಂಗ್. ನಮಸ್ಕಾರ, ನಿಮ್ಮ ಹೆಸರು? ಪವಿತ್ರಾ ಅಂತ. ಪವಿತ್ರಾ, ಎಲ್ಲಿಂದ ಕಾಲ್ ಮಾಡ್ತಿರೋದು? ಓಕೆ, ಸರಿ ಹೇಳಿ, ನಿಮ್ಮ ಯಾರ ಬಗ್ಗೆ ಪ್ರಶ್ನೆ ಕೇಳಬೇಕಿತ್ತು ಪವಿತ್ರಾ? ಅಣ್ಣನ ಬಗ್ಗೆ ಕೇಳಬೇಕಿತ್ತು. ವೆರಿ ನೈಸ್, ಅಣ್ಣನ ಮೇಲೆ ಅಷ್ಟು ಪ್ರೀತಿ ಇಟ್ಟರು ತಂಗಿ, ವೆರಿ ನೈಸ್. ಹೇಳಿ, ನಿಮ್ಮ ಅಣ್ಣನ ಹೆಸರೇನು? ರವಿ ಅಂತ. ರವಿ, ಓಕೆ. ಇವಾಗ ರವಿ ಅವರ ಡೇಟ್ ಆಫ್ ಬರ್ತ್ ಹೇಳ್ಬಿಡಿ. ಗೊತ್ತಿಲ್ಲ ಮೇಡಮ್, ಸಾರಿ. ಓ, ಪರವಾಗಿಲ್ಲ. ಅವರ ಮೊಬೈಲ್ ನಂಬರ್ ಏನಾದ್ರು ಹೇಳ್ತೀರಾ? ಅದು ಮದ್ವೆ ಇಲ್ಲ, ಮದ್ವೆ ಆಗಿಲ್ಲ ಮೇಡಮ್. ಆಕ್ಚುಲಿ ಹೆಣ್ಣು ಅಂತ ಇದಾರೆ, ಅವ್ರಿಗೆ ಸಿಕ್ಕಿಲ್ಲ. ಸರಿ, ಅವ್ರ ಮೊಬೈಲ್ ನಂಬರ್ ಇದೆಯಾ? ಹೌದು ಮೇಡಮ್, ಮೊಬೈಲ್ ನಂಬರ್ ಇದೆ. ಮೊಬೈಲ್ ನಂಬರ್ ಹೇಳಿ. ಮೊಬೈಲ್ ನಂಬರ್ ಏನಿದೆ ರವಿ ಬೇಡ? ಹಲೋ, ಇವರು ಸಂಖ್ಯಾಶಾಸ್ತ್ರ ಪ್ರವೀಣರು, ನಂಬರೇ ಕೊಟ್ಟಿಲ್ಲ ಅಂದ್ರೆ ಪಾಪ ಅವ್ರು ತಾನೆ ಏನ್ ಮಾಡ್ತಾರೆ ಹೇಳಿ. ನಿಮ್ಮ ನೆಚ್ಚಿನ ಅರವಿಂದ್ ನ್ಯೂಟ್ರಿಗೆ ಅರ್ಪಿಸಿದ ಮಾರ್ನಿಂಗ್ ಮಂತ್ರದಲ್ಲಿ ಇವರ ಆರ್ಯವರ್ಧನ್ ಅವ್ರದೇ ಅಪ್ಪ ಫುಲ್ ದರ್ಬಾರ್ ಇವಾಗ. ಯಾಕಂದ್ರೆ ಕರೆಗಳು ಸುಮಾರು ಜನ ನೋಡಿ ಕಾಲ್ ಮಾಡ್ಬಿಡ್ತಾರೆ, ನಂಬರ್ ರೆಡಿ ಇರೋದಿಲ್ಲ, ಇಲ್ಲ ಕಾಲ್ ಮಾಡ್ತಾರೆ ಪ್ರಶ್ನೆನೆ ಕರೆಕ್ಟ್ ಆಗಿ ಕೇಳೋದಿಲ್ಲ. ಸೊ ದಯವಿಟ್ಟು ಪ್ರಶ್ನೆನ ಕರೆಕ್ಟ್ ಆಗಿ ನಿಮ್ಮ ಮೈಂಡ್ ಅಲ್ಲಿ ಫಸ್ಟ್ ಫಾರ್ಮ್ ಮಾಡ್ಕೊಂಡು ಏನ್ ಪ್ರಶ್ನೆ ಕೇಳ್ಬೇಕಂತ ನಮಗೆ ಕಾಲ್ ಮಾಡಿ 4121999. ಎಸ್, ಇದೇ ನಂಬರ್ ಆಲ್ವೇಸ್ ಇಟ್ ರಿಮೈನ್ಸ್ ಸೇಮ್. ಇದನ್ನ ಸೇವ್ ಮಾಡ್ಕೊಂಡ್ಬಿಡಿ ಜೀ ಕನ್ನಡ ಅಂತ. ಸೇಮ್ ಆದ್ರೆ ನಾಳೆಯಿಂದ ಕಾಲ್ ಮಾಡಿ. ಇವತ್ತಿಗೆ ಮೋಸ್ಟ್ಲಿ ಬರೀ ಡಿಸ್ಕಷನ್ ಇರುತ್ತೆ ನಮ್ಮ ನಡುವೆ. ಹೊಸ ಬಟ್ಟೆಗಳು ಮತ್ತೆ ಚಿನ್ನಾಭರಣಗಳಿರ್ಬೋದು, ಇದನ್ನ ಖರೀದಿ ಮಾಡೋದಕ್ಕೆ ಯಾವ ಮುಹೂರ್ತ ಅಥವಾ ಯಾವ ನಕ್ಷತ್ರ ಯಾವ ರಾಶಿ ರಾಜಯೋಗವಾಗಿರುತ್ತೆ ಅಂತ ಅದ್ರ ಬಗ್ಗೆ ಮಾತಾಡ್ತಿದ್ವಿ. ಮುಹೂರ್ತ ಅಂತ ಬೇರೆ ಅದೊಂದು ಹೇಳಿದ್ರೆ ಅದ್ರ ಬಗ್ಗೆ ಮಾತಾಡೋಣ. ನೋಡಿ, ಚೆನ್ನಾಗಿ ಬರೆದಿಟ್ಕೆಲ್ಲ ಪೆನ್ ಪೇಪರ್ ತಗೊಂಡು, ಇನ್ನೊಬ್ರು ಕೂಡ ನಿಮ್ಗೆ ಅನುಕೂಲ ಆಗುತ್ತೆ. ಇದು ಬಹಳ ಬಹಳ ಅನುಕೂಲ ಆಗುತ್ತೆ. ನಿಮ್ಮ ಮದುವೆ ಆಗಿರ್ಬೋದು, ಇಲ್ಲ ಒಂದು ಹೊಸ್ಮನಿಗೆ ಅಡ್ವಾನ್ಸ್ ಕೂಡ ನೀವು ಒಂದು ಸೈಟ್ ತಗೋಬೇಕಾದ್ರೆ ಕೂಡ ಅಡ್ವಾನ್ಸ್ ಮಾಡ್ಬೋದು. ಅಶ್ವಿನಿ ನಕ್ಷತ್ರ, ಅಶ್ವಿನಿ ಮಕಾ ಮೂಲ ನಕ್ಷತ್ರ ಹುಟ್ಟಿದಂಥವ್ರು, ಭರಣಿ ಪುಬ್ಬ ಪೂರ್ವಾಶನ ನಕ್ಷತ್ರದಲ್ಲೇ ನಿಮ್ಮ ಬಟ್ಟೆ ಬಂದಿದ್ದನ್ನ ಖರೀದಿ ಮಾಡಬೇಕು. ಮನೆಗೆ ಅಡ್ವಾನ್ಸ್ ಕೊಟ್ಟರು ಸರಿ, ಮತ್ತೆ ಒಂದು ಮನೆಗೆ ಒಂದು ಸಣ್ಣ ಪಾತ್ರೆ ತಂದ್ರು ಸರಿ. ಈ ನಕ್ಷತ್ರದಲ್ಲಿ ತಗೊಬಂದ್ರೆ ನಿಮ್ಗೆ ತುಂಬಾ ತುಂಬಾ ರಾಜಯೋಗ ಬರುತ್ತೆ. ಅಂತ ದಿವಸ ನೀವು ಮನೇಲಿ ಬೇಕಾದ್ರೆ ಅಡುಗೆ ಮಾಡಿ ನೋಡಿ, ಸಾಂಬಾರ್ ಎಲ್ಲ ರುಚಿಯಾಗಿ ಬರುತ್ತೆ. ಆ ರುಚಿ ಬಂದ್ರೆ ಅವತ್ತಿನ ದಿವಸನೇ ಅಂತ ನಕ್ಷತ್ರ ಬರೋಸನ ಹೋಗಿ ನೀವು ಬಟ್ಟೆ ತರಕ್ ಹೋಗ್ಲಿ, ಇಲ್ಲ ಗೋಲ್ಡೇ ತರಕ್ ಹೋಗ್ಲಿ, ಇಲ್ಲ ಒಂದು ಬಾಡಿಗೆ ಅಡ್ವಾನ್ಸ್ ಕೊಟ್ರಿ, ಇಂಥ ದಿವಸ ಮನೆಗೆ ಆಲೋಚಿಸಿ ಸರಿ, ಖಂಡಿತವಾಗ್ಲೂ ರಾಜಯೋಗ ಬರುತ್ತೆ. ದಯವಿಟ್ಟು ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅದೇ ತರ ಭರಣಿ ನಕ್ಷತ್ರ ಹುಡ್ತವ್ರು, ಯಾವ ನಕ್ಷತ್ರದಲ್ಲಿ ನೀವು ಬಟ್ಟೆ ಬರೀನ ತಂದ್ರೆ ಇಲ್ಲ ಮನೆಗೆ ಆಲೋಚಿಸಿದ್ರೆ ಒಳ್ಳೇದಾಗುತ್ತೆ. ಬರ್ದಿಟ್ಕೇಳಿ ನಿಮ್ಮ ಮನೆ ಅಕ್ಕಪಕ್ಕಗಳ ಕೊಡಿ, ಯಾರ್ಯಾರು ಯಾವ ನಕ್ಷತ್ರ ಹುಟ್ಟಿರ್ತಾರೆ ನಿಮ್ಮ ಮನೇಲಿ ಇರದೇ ಇರ್ಬೋದು, ಹಾಗೂ ಕೂಡ ಬರ್ದಿಟ್ಕೇಳಿ. ಭರಣಿ ಪುಬ್ಬ ಪೂರ್ವಾಶನ ನಕ್ಷತ್ರ ಹುಡ್ತಾರು, ಕೃತಿಕಾ ಉತ್ತರ ಉತ್ತರಾಶನ ನಕ್ಷತ್ರದಲ್ಲಿ ಕೆಲಸ ಕಾರ್ಯನ ಮಾಡಿದ್ರೆ ರಾಜಯೋಗ ಬರಕ್ ಸ್ಟಾರ್ಟ್ ಆಗುತ್ತೆ. ನೀವು ಮಾಡಿ ನೋಡಿ, ತುಂಬಾ ರಾಜಯೋಗ ಬರುತ್ತೆ. ಏನಕ್ಕಪ್ಪ ಅಂದ್ರೆ, ನಾನು ನಕ್ಷತ್ರ ಮತ್ತೆ ಡೇಟ್ ಇವೆರಡು ಬಿಟ್ಟ ಸರಿ ಬರೋದೇ ಇಲ್ಲ. ಏನಕ್ಕಪ್ಪ ಅಂದ್ರೆ, ನಾನು ಈ ಮಟ್ಟಕ್ಕೆ ಸಕ್ಸಸ್ ಆಗಿರೋದು ಇದರಿಂದಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದನ್ನ. ಏನಕ್ಕಪ್ಪ ಅಂದ್ರೆ, ನಾನು ಇದ್ರ ಬಗ್ಗೆ ಒಂದು ವಿಶೇಷವಾಗಿ ಹೇಳ್ತೀನಿ. ನಾನು ಒಬ್ರಿಗೆ ಒಂದು ಡೇಟು ನಕ್ಷತ್ರ ಎಲ್ಲ ಮ್ಯಾಚ್ ಮಾಡಿಟ್ಟಿದ್ದೆ, ತುಂಬಾ ಚೆನ್ನಾಗಿ ಮ್ಯಾಚ್ ಮಾಡಿಟ್ಟಿದ್ದೆ ಮಗು ಸಿಜರಿಗೋಸ್ಕರ. ಅದೇನೋ ನಾನು ಆ ಟೈಮಿಂಗ್ಸ್ ಕೂಡ ಕೊಟ್ಟಿದ್ದೆ, ಈ ಟೈಮ್ಗೆ ಸಿಜರಿಗೆ ಮಾಡ್ಕೊಂಡ್ರೆ ತುಂಬಾ ಲಕ್ ಬರುತ್ತೆ ಅಂತ. ಅದೇ ಡಾಕ್ಟ್ರು ಸಿಜರಿಗೆ ಮಾಡಿ ಓಟಿ ಮಾಡ್ಬೇಕು, ಆದ್ರೆ ಮಗು ನಾರ್ಮಲ್ ಆಗಿ ಹುಟ್ಟುಬಿಡ್ತು. ಅದನ್ನ 6 ತಿಂಗಳು ಕಷ್ಟಪಟ್ಟು ಅವ್ರು ಹುಡುಕೊಟ್ಟಿದ್ದೆ, ಈ ಡೇಟು ಈ ನಕ್ಷತ್ರ, ಈ ಡೇಟು ಈ ನಕ್ಷತ್ರ, ಆಮೇಲೆ ಲಗ್ನ ಕೂಡ. ಅದರಲ್ಲಿ ಲಗ್ನದಲ್ಲಿ ನವಾಂಶ ಭಾವಗಳು ಎಲ್ಲವೂ ಕರೆಕ್ಟ್ ಆಗಿ ಕುತ್ಕೋಬೇಕು. ಬರೀ ಲಗ್ನ ಮಾತ್ರ ಚೆನ್ನಾಗಿದ್ರೆ ಸಾಲದು, ನವಾಂಶಲ್ಲೂ ಕೂಡ ಗ್ರಹಗಳೆಲ್ಲ ಬಲವಾಗಿರ್ಬೇಕು, ಇದನ್ನ ರಿಸಲ್ಟ್ ಬರುತ್ತೆ. ನಾನು ಏನಕ್ಕೆ ಇದೊಂದು ಪರ್ಸನಲ್ ಆಗಿ ಹೇಳ್ತೇನೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರ್ಯಾರಿಗೆ ಲಗ್ನಾಧಿಪತಿ 12ನೇ ಮನೆಗೆ ಹೋಗುತ್ತೆ, ಅವ್ರಿಗೆ ಸಾಕಾಗೋಷ್ಟು ನನಗೆ ಅಳು ಬರ್ತಾ ಇದೆ. ಏನಕ್ಕೆ ಅಳು ಬರ್ತಿದ್ರೆ, ನಾನು ಕುಂಡ್ಲಿ ಮಾತ್ರ ನೋಡ್ತೀನಿ. ಏನಕ್ಕೆ ಕುಂಡ್ಲಿ ನೋಡಿದಾಗ ಅಂದ್ರೆ, ನಾನು ಇದ್ರ ಬಗ್ಗೆ ಬಹಳ ಚೆನ್ನಾಗಿ ಹೇಳ್ಬೋದು, ಆದ್ರೂ ನಾನು ಹೇಳಕ್ ಇಷ್ಟ ಬಿಡಲ್ಲ. ಲಗ್ನಾಧಿಪತಿ 12ನೇ ಮನೆಗೆ ಹೋಗಿರೋರು, ಲಗ್ನಾಧಿಪತಿ 8ನೇ ಮನೆಗೆ ಹೋಗಿರೋರು, ಇವ್ರಿಗೆ ಎಂತ ಪ್ರಾಬ್ಲಮ್ ಬಂದೇ ಬರುತ್ತೆ. ಅದರಲ್ಲೂ ಕೂಡ 7ನೇ ಮನೆ 12ನೇ ಮನೆಗೆ ಬಂದ್ಬಿಟ್ರೆ ಗಂಡನು ಕೂಡ ಸೇರಿ ಕಾಯಿಲೆ ಬಿದ್ದ್ಬಿಡ್ತಾನೆ.
ಗಂಡ ಕಾಲಕ್ಕೆ ಬೀಳೋದಲ್ಲ. ಇವರಿಬ್ರು ಕೂಡ ಆರೋಗ್ಯದ ಸಮಸ್ಯೆ ಆಗಿ ಸಂಪಾದನೆ ಮಾಡಿದ್ದೆಲ್ಲನೂ ಕೂಡ ನೀವೊಂದು ಕಾರ್ ತರೋಕ್ಕಾಗಲ್ಲ, ಮನೆ ಮಾಡೋಕ್ಕಾಗಲ್ಲ, ಬರೀ ಹಾಸ್ಪಿಟ್ಲು 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 ಹಾಸ್ಪಿಟ್ಲು, ಬರೀ ಹಾಸ್ಪಿಟ್ಲಿಗೆ ಹೋದ್ರೆ ಏನು ಮುಗಿಯುತ್ತೆ ಬಿಡಿ. ನೀವೇ ಚೆಕ್ ಕೊಡೋದು ಬೇಕಲ್ಲ, ಅವ್ರು ಬರೆದ್ರೆ ಸ್ಲಿಪ್ ಮಾಡಿಬಿಟ್ರೆ ಚೆಕ್ ಇದ್ದಂಗೆ ಇರ್ತವೆ. ಯಾಕಂದರೆ ನನಗೆ ಚೆನ್ನಾಗಿ ಗೊತ್ತು ಏನಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿ ದುಡ್ಡೆಲ್ಲ ವೇಸ್ಟ್ ಆಗುತ್ತೆ. ಯಾರು ಜಾತಕ ನೋಡಿದಾಗ ಒಬ್ಬರಿಗೆ ಆರೋಗ್ಯ ಕೆಟ್ಟರು ಪರವಾಗಿಲ್ಲ, ಇಬ್ಬರೂ ಕೆಡೋಂಥ ಜಾತಕಗಳನ್ನ ದಯವಿಟ್ಟು ಮ್ಯಾಚ್ ಮಾಡಿಬಿಡಿ. ಆಮೇಲೆ ಎಷ್ಟೋ ಜನ ಸುಮ್ಮನೆ ಲವ್ ಮಾಡಿಬಿಡ್ತೀರಾ, ಲವ್ ಮಾಡಿದ್ಮೇಲೆ ಸಾಕಾಗೋಷ್ಟು ಕಷ್ಟ ಸಿಕ್ಕಾಕೈತೀರಾ. ನಿಮ್ಮ ಕಷ್ಟ ಮದುವೆ ಮಾಡ್ಬೇಕಾದ್ರೆ ಏನೋ ಪ್ರೀತಿ ಇರುತ್ತೆ, ಹುಡುಗ ಒಂದು ಜೊತೆ ಬಟ್ಟೆ ತಗೊಡ್ತಾನೆ, ಎರಡು ಬಳೆ ತಗೊಡ್ಬಿಡ್ತಾನೋ, ಒಂದು ಮೊಬೈಲ್ ತಗೊಡ್ತಾನೋ, ಆಮೇಲೆ ಯಾವ ಮಾತನ್ನು ತಗೊಡಲ್ಲ, ಫೋನ್ ಬಿಲ್ಲು ಕಟ್ಟಲ್ಲ, ಏನು ಯಾರ ಜೊತೆ ಮಾತಾಡ್ತಿದ್ದೆ ನೀನು ಇಷ್ಟ ತನಕ ಅಂತಾನೆ. ಏನು ನಿಮ್ಮ ಪಪ್ಪ ನಿಮ್ಮ ಅಪ್ಪ ಅಮ್ಮ ಜೊತೆ ಮಾತಾಡಿದ್ರೆ ನಾನು ಡೌಟ್ ಬರ್ತಾ ಇರುತ್ತೆ, ನಿಮ್ಮ ತಂದೆ ತಾಯಿ ಜೊತೆ ಮಾತು ಏನು ಇಷ್ಟೊಂದು ಮಾತಾಡ್ತೀವಿ, ಯಾವಾಗಲೂ ಎಂಗೇಜ್ ಎಂಗೇಜ್ ಅಂತ ಇರ್ತಾರೆ. ಏನಕ್ಕಪ್ಪ ಅಂದರೆ ನೀವು ಭಾಳ ಪ್ರೀತಿನ ಅವ್ರು ಚೆನ್ನಾಗಿದ್ದಾನೆ ಸಂಪಾದನೆ ಮಾಡ್ತಾನೆ ಅಂತ ಇಷ್ಟ ಬಿದ್ದು ಮದುವೆ ಮಾಡ್ಕಿದ್ದೀರ, ಮದುವೆ ಆದ ತಕ್ಷಣ ಕೆಲಸಗಳೆಲ್ಲ ಹೋಗ್ಬಿಡ್ತವೆ, ಆಮೇಲೆ ಹೊಂದಾಣಿಕೆ ಇರಲ್ಲ, ತುಂಬ ನೋಡಿ ತುಂಬ ಡೈವರ್ಸಿಗೆ ಬಂದು ನಿಂತ್ಕೊಂಡ್ಬಿಡ್ತವೆ, ತುಂಬ ಓದಿ ತುಂಬ ಸಂಬಳ ತಗೊಂಡ್ರ ಮೇಲೆ ಡೈವರ್ಸ್ ಆಗ್ತಿರೋದು. ಬೇಕಾದ್ರೆ ಒಂದು ಹಳ್ಳಿಗೆ ಹೋಗ್ಬಿಡಿ, ನೀವು ಎಷ್ಟು ಜನ ಡೈವರ್ಸ್ ಆಗಿರಂದ್ರೆ ಸರ್ ಏನದು ಏನು ಪದ ಅಂತ ಕೇಳ್ತಾರೆ. ಯಾಕಂದ್ರೆ ಅವ್ರು ಗೊತ್ತಿದೆ ಮತ್ತೆ ಮಳೆ ಬಂದಾಗ ಬೆಳೆ ಬೆಳೆಯೋದು, ಅಷ್ಟು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ. ಹಂಗಲ್ಲ, ಯಾವ ಬಟ್ಟೆ ಚೆನ್ನಾಗಿ ಕಾಣ್ತಾನೋ ಯಾವ ಫಂಕ್ಷನ್ಗೆ ಹೋಗ್ತಾನೋ ಅಷ್ಟಕ್ಕೆ ಡೈವರ್ಸ್ ಆಗ್ತಲೇ ಇರ್ತವೆ. ಏನು ಅವ್ನು ನಿನ್ನ ಅಷ್ಟೋ ತನಕ ಮಾತಾಡ್ತಾನೆ, ಯಾವ ವರ್ಷದ ಫ್ರೆಂಡು, ಎಲ್ಲಿ ಸಿಕ್ತಾ, ಫೇಸ್ಬುಕ್ಕಲ್ಲಿ ಸಿಕ್ಕಿದ್ನ ಅಲ್ಲಿ ಸಿಕ್ಕಿದ್ ಅಂತ ಹೇಳಿ ಮುಗಿದೋಯ್ತು. ಚಪಾತಿ ದೋಸೆ ಮಾಡ್ದಂಗೆ ಮಸಾಲೆ ದೋಸೆ ಮಾಡ್ದಂಗೆ ಮಾಡ್ಬಿಟ್ಟು ಅದನ್ನು ಖಾರ ಹಚ್ಬಿಡ್ತಾರೆ, ಮುಗಿದೋಯ್ತು. ರೇ ನಾನು ಬರಲ್ಲ, ಹೋರಿ ನಿಮ್ಮ ಸಂಬಂಧಿಕರು ಮದುವೆಗೆಲ್ಲ ಬರಿ, ನಾನು ಬಂದಲ್ಲ ನಿಮ್ಗೆ ಗೋಳು ಇಷ್ಟೇ, ನಾನು ನಮ್ಮ ಅಪ್ಪ ಅಮ್ಮನೆಗೆ ಹೋಗ್ತೀನಿ, ನಿಮ್ಮ ಮದುವೆ ಮುಗಿಸಿ ಬಂದ್ಬಿಡಿ, ನಾನು ಅಲ್ಲಿ ಇರ್ತೀನಿ ಕರ್ಕ ಬಂದ್ಬಿಡಿ ಅಂತಾರೆ. ನೋಡಿ ಕರ್ಕ ಬರೋದಿರಲಿ, ಅವಾಗ ಏನಕ್ಕೆ ಯಾರು ಹೇಳ್ಬಿಟ್ಟು ನಾನು ಬರೋಕೆ ಹೇಳೋಣ ಅಂತ ಕೇಳ್ತಾರೆ. ದಯವಿಟ್ಟು ಹಿಂಗೆಲ್ಲ ಆಗುತ್ತೆ. ನಿಮ್ಮ ಒಂದು ಲವ್ ಮಾಡೋಕ್ಕಿಂತ ಮುಂಚೆ ಆ ಹುಡುಗನ ಡೇಟು ನಕ್ಷತ್ರ ನೋಡ್ಬಿಟ್ಟು ಲವ್ ಮಾಡಿ, ಆವಾಗ ತುಂಬ ಸಕ್ಸಸ್ ಆಗ್ತೀರಾ. ನಾನು ಹೇಳ್ತೀನಿ ಯಾರಿಗೂ ಒಬ್ರಿಗೂ ಕೂಡ, ನನ್ನ ನಂತರ ಬಂದವ್ರಿಗೆ ಮದುವೆ ಇವತ್ತು ಹುಟ್ಟಿರೋ ಮಗು ಬಂದ್ರು ಕೂಡ ಇಂಥ ದಿವಸನೇ ಮದುವೆ ಮಾಡಬೇಕು, ಇಂಥ ನಕ್ಷತ್ರ ಮದುವೆ ಮಾಡ್ಕೊಂಡು ಬರ್ಕೊಟ್ಬಿಡ್ತೀನಿ ಅವ್ರಿನ ಲೈಫ್ ಲಾಂಗ್ ನನ್ನ ಹತ್ರ ಬರ್ಬೋದು ಇನ್ನೋರು ಹೋದ್ರು. ಅವಾಗ ಹೇಳ್ತೀನಿ ಇಂಥ ಡೇಟಲ್ಲಿ ನೀವು ರೋಡಲ್ಲಿ ಮದುವೆ ಮಾಡ್ಕೊಳ್ಳಿ. ಯಾಕೆ ರೋಡಲ್ಲಿ ಮದುವೆ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ, ನಾವೆಲ್ಲ ಹಳ್ಳಿಲಿ ರೋಡಲ್ಲಿ ಮದುವೆ ಇರೋದೆಲ್ಲ ನೋಡಿದ್ವಿ, ಅಲ್ಲಿ ಕುತ್ಕೊಂಡು ಊಟನೂ ಮಾಡಿದ್ವಿ, ರೋಡಲ್ಲೆಲ್ಲ ಊಟ ಮಾಡಿದ್ವಿ. ಯಾಕಂದ್ರೆ ಹಳ್ಳಿಲಿ ಯಾವುದು ಚೌಟ್ರಿಲ್ಲ, ಅವರೆಲ್ಲ ರೋಡಲ್ಲಿ ಮದುವೆ ಮಾಡ್ಕೊಂಡು ಊರಲ್ಲಿ ಬದುಕಿದ್ರು. ಇವಾಗ ಇವಾಗ ಚೌಟ್ರಲ್ಲೇ ಮದುವೆ ಮಾಡ್ಕೋತಾರೆ, ಎಲ್ಲರೂ ಕರೆಸ್ತಾರೆ, ಕೊನೆಗೆ ರೋಡಿಗೆ ಬಂದ್ಬಿಡ್ತಾರೆ. ರೋಡಿಗೆ ಬರೋದು ದೊಡ್ಡದಲ್ಲ, ದಯವಿಟ್ಟು ಹೇಳ್ತಿದ್ದೀನಿ ನಕ್ಷತ್ರ. ಆಮೇಲೆ ತುಂಬ ಒಂದು ಜಾಗ ಬೆಂಗಳೂರಲ್ಲಿದೆ, ದೊಡ್ಡ ದೊಡ್ಡ ವಿ ಐ ಪಿಗಳೆಲ್ಲ ಮದುವೆ ಆಗ್ತಾರೆ, ಆ ಜಾಗದ ಹೆಸರು ಹೇಳೋಕ್ಕೆ ಇಷ್ಟ ಬೀಳಲ್ಲ. ಅಲ್ಲಿ ಓಮನೂ ಮಾಡ್ತಾರೆ, ಮದುವೆನೂ ಮಾಡ್ತಾರೆ, ತಿಥಿ ಊಟನೂ ಮಾಡ್ತಾರೆ, ರಾಜಕಾರಣಿಗಳು ಅಲ್ಲಿ ಬಂದು ಸೆಲೆಬ್ರೇಷನ್ಗೆಲ್ಲ ಕೂಡ ಜಾಗ ತಗೋತಾರೆ. ಅದು ನಾನು ಹೇಳಕ್ ಇಷ್ಟ ಆಗಿಲ್ಲ. ಅಲ್ಲಿ ಯಾರ್ಯಾರು ಮದುವೆ ಆಗಿದಾರೋ ಆ ಸಂಸಾರ ಎಲ್ಲ ತುಂಬಾ ಸ್ಟಾರ್ ಆಗಿಲ್ಲ. ನೀವು ದಯವಿಟ್ಟು ದಗ್ ನೋಡಿ, ಸಿನಿಮಾ ನಟರಾಗಿರ್ಬೋದು, ನೋಡಿ ಅದೇ ಸಿನಿಮಾ ನಟರು ಲವ್ ಮಾಡಿ ಎಲ್ಲೆಲ್ಲೋ ಧರ್ಮಸ್ಥಳದಲ್ಲೋ ಇನ್ನೊಂದ್ ಕಡೆ ಮದುವೆ ಆಗಿರೋರೆಲ್ಲ ಚೆನ್ನಾಗಿದ್ದಾರೆ. ಅಲ್ಲಿ ಕರೆಸಿ ರಾಯೆಲ್ಲ ಕರೆಸಿ ಹಿಂದೆ ಮುಂದೆ ಊಟ ಮಾಡುವಷ್ಟು ಜ್ಯೂಸ್ ಕುಡಿಯೋಷ್ಟು ಎಲ್ಲ ಕೊಟ್ಟಿರ್ತಾರೆ. ಏ ಹಿಂದೆ ಮುಂದೆ ಯಾರು ಬರಲ್ಲ, ಆಮೇಲೆ ಸಕ್ಸಸ್ಸೇ ಬರಲ್ಲ, ಒದ್ದಾಡ್ತಾ ಇರ್ತಾರೆ. ಎಲ್ಲೆಲ್ಲಿ ಮದುವೆ ಮಾಡ್ಕೋಬೇಕು, ಯಾವ್ಯಾವ ಜಾಗದಲ್ಲಿ ಮದುವೆ ಮಾಡ್ಕೋಬೇಕು, ಎಷ್ಟು ಜನ ಇರಬೇಕು ಮದುವೆ ಮನೆಯಲ್ಲಿ, ಆಮೇಲೆ ಯಾವ ಸಂಬಂಧಿಕರು ಭಾಳ ಅತಿಯಾಗಿ ಕರಿಬೇಕು, ಸಂಬಂಧಿಕರನ್ನ ಹೇಗೆ ಕರ್ಕೊಬರ್ಬೇಕು, ಇದನ್ನೆಲ್ಲ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ರೋಡಲ್ಲಿ ಮದುವೆ ದಿವಸ ಮಾತ್ರ ಬೇಜಾರು ಹೋಗ್ಬಿಟ್ಟು ಕರ್ಕೊಬೋದು, ಆಮೇಲೆ ಮದುವೆ ಬಂದಾಗ ಮಾತಾಡಿಸ್ತಾ ಇರೋದು ಇವೆಲ್ಲ ಮಾಡಬಾರ್ದು. ಇದನ್ನ ಏನಕ್ಕಪ್ಪ ಅಂತಂದ್ರೆ, ಆಮೇಲೆ ಮದುವೆ ಮನೆಯಲ್ಲಿ ಈ ಕಳಸ ಅನ್ನೋದೆಲ್ಲ ಇರುತ್ತೆ, ಈ ಕಳಸಲ್ಲ ಬೀಳ್ಬಾರ್ದು. ಅಪ್ಪಿ ತಪ್ಪಿ ಸಣ್ಣ ಮಕ್ಳಿಗೆ ಭಾಳ ಖುಷಿ, ಅಣ್ಣನ ಮಕ್ಕಳು ದೊಡ್ಡಪ್ಪನ ಮಕ್ಕಳು ಅತ್ತೆ ಮಕ್ಕಳು ಕಳಸ ಇಟ್ಕೊಬಿಡ್ತಾರೆ, ಖುಷಿಯಿಂದ ಇಟ್ಕೊಬಿಡ್ತಾರೆ. ಅವು ಖುಷಿಯಿಂದ ಏನ್ ಮಾಡ್ತಾರೆ, ಅವ್ರು ಬಟ್ಟೆ ಹಾಕಕ್ ಬರಕ್ಲ, ಒಳ್ಳೊಳ್ಳೆ ಬಟ್ಟೆ ಕೊಟ್ಬಿಟ್ಟಿರ್ತಾರೆ, ಹಿಂಗೆಲ್ಲ ಇಟ್ಕೊ ಓಡಾಡ್ಬೇಕು. ಅದು ಹಿಂಗೆ ಅಂದ್ರೆ ಈ ಕಡೆ ಕಳಸ ಬಿದ್ದೋಗ್ಬಿಡುತ್ತೆ. ದಯವಿಟ್ಟು ಕಳಸನ ಯಾರೇ ಮದುವೆ ಮನೆಯಲ್ಲಿ ಭಾಳ ಜವಾಬ್ದಾರಿ ಇಟ್ಕೋಬೇಕು. ಕಳಸಲ್ಲ ಬಿದ್ದರೆ ಮದುವೆ ಮನೆಯಲ್ಲಿ ಇಲ್ಲ ಮಕ್ಕಳಾಗ್ದಂಗೆ ಆಗ್ಬಿಡುತ್ತೆ, ಇಲ್ಲ ಡೈವರ್ಸ್ ಆಗ್ಬಿಡುತ್ತೆ. ಮನೆಯಲ್ಲಿ ಅತ್ತೆ ಮಾವನ ಜೊತೆ ಹೊಂದಾಣಿಕೆ ಇರಲ್ಲ. ದಯವಿಟ್ಟು ಕಳಸ ಬೀಳಿಸ್ಬಾರ್ದು, ಯಾವುದೇ ಮದುವೆಯಲ್ಲೂ ಕೂಡ ಕಳಸ ಬೀಳಿಸ್ಬಾರ್ದು. ಏನಕ್ಕೆ ಈ ಮಾತನ್ನು ಹೇಳ್ತಂದ್ರೆ, ನಾವು ಎಲ್ಲೆಲ್ಲಿ ಕಳಸ ಬಿದ್ದೋ ಸ್ವಾಮಿ ಅಂತ ನಮ್ಮ ಹತ್ರ ಬರ್ತಾರೆ, ನಿಮ್ಮ ಹತ್ರ ಬರಲ್ಲ ಯಾರುವೆ ಏನಪ್ಪ ಅಂತ, ಅವಾಗ ಕಳಸ ಬಿದ್ದೋ ಸ್ವಾಮಿ ನಮ್ಗೆ ಹಿಂಗೆ ಆಗೋಗ್ಬಿಟ್ಟಿದೆ. ನಮ್ಮನೆಲ್ಲ ಮದುವೆಲ್ಲ ಆಸೆ ಮದುವೆ ಆಗದ್ಮೇಲೆ ಆಸ್ತಿನೆಲ್ಲ ಮೋಸ ಮಾಡ್ತಾರೆ. ಇವಾಗೆಲ್ಲ ಸೈಟ್ ಭಾಳ ಗಗನಕ್ಕೆ ಹೋಗಿ ನಿಂತವೆ, ವಿಲೇಜ್ ರೇಟ್ ಕೂಡ ಗಗನಕ್ಕೆ ಹೋದವೆ. ಇವಾಗ ಏನಾಗಿತ್ತಪ್ಪ ಅಂದ್ರೆ, ಮುಂಚೆ ಗೌರ್ಮೆಂಟ್ ಕೆಲಸದಲ್ಲಿ ತೊಂದರೆ ಮಾಡ್ತಾ ಇದ್ರು, ಮಕ್ಕಳುಗಳೆಲ್ಲ ಬೆಳೆದು ನಿಂತ್ಕೊಂಡ್ಬಿಟ್ರೆ ಇವ್ರವ್ರು ತೊಂದರೆ ಮಾಡಿ ಗೌರ್ಮೆಂಟ್ ಕೆಲಸ ತೊಂದರೆ ಮಾಡ್ತಾರೆ. ಅದು ಇವಾಗ ಹಂಗಲ್ಲ, ತುಂಬಾ ಆಸ್ತಿ ಇದ್ದವ್ರ ಮನೇಲಿ ತುಂಬಾ ತೊಂದರೆಗಳಾಗುತ್ತೆ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಯಾವ ನಕ್ಷತ್ರದಲ್ಲಿ ನೀವು ಸೈಟ್ ಅನ್ನ ರಿಜಿಸ್ಟರ್ ಮಾಡ್ಕೋಬೇಕು, ಆಮೇಲೆ ಯಾವ ನಕ್ಷತ್ರದಲ್ಲಿ ಬಟ್ಟೆ ತಗೋಬೇಕು, ಇದೆಲ್ಲ ಬಹಳ ಇಂಪಾರ್ಟೆಂಟ್. ಇದನ್ನ ಏನಕ್ಕಪ್ಪ ಹೇಳ್ತಿದ್ರೆ, ಸದ್ಯದಲ್ಲಿ ಇವ್ರು ಕೇಳಿದ್ರು ಹಿಂದೆ ಯಾರು ಕೂಡ ಹೆಸರನ್ನ ಸಿನಿಮಾ ಟೈಟಲ್ ಅಂತ ಇಲ್ಲ. ನೋಡಿ ಪುನೀತ್ ರಾಜ್ಕುಮಾರ್ ಹೆಸರು ಕೂಡ ಮುಂಚೆ ಲೋಹಿತ್ ಅಂತ ಇತ್ತು. ಲೋಹಿತ್ ಅಂತ ಇರ್ಬೇಕಾರೆ ಈ ಸಕ್ಸಸ್ ಕಾಣಲ್ಲ. ನೋಡಿ ಜ್ಯೋತಿಷ್ಯ ನೆಮ್ತಿರೋ ಬಿಡ್ತಾರೆ, ಅದು ನಿಮಗೆ ಪರ್ಸನಲ್ ಲೋನ್ ನನಗೆ ಬೇಕಾಗಿರಲ್ಲ. ಆದರೂ ಕೂಡ ಅವ್ರ ಹೆಸರನ್ನ ಬದಲಾವಣೆ ಮಾಡ್ಕೊಂಡ ಮೇಲೆ ತುಂಬ ಸ್ಟಾರ್ ಬಂತು. ನೋಡಿ ನಿಮ್ಮ ರಾಜ್ಯದಲ್ಲಿ ಒಂದು ಸಕ್ಸಸ್ ಅನ್ನೋದು ಇದ್ದೇ ಇದೆ. ಖಂಡಿತ ದುಡ್ಡು ಖರ್ಚು ಮಾಡಲು ಒಂದು ಪರಿಹಾರ ತಗೋಬಹುದು. ಖಂಡಿತವಾಗ್ಲೂ ಪರಿಹಾರ ತಗೋಬಹುದು.
ಹೇಳೋದಕ್ಕೆ ಇಷ್ಟಪಡ್ತೀನಿ. ಪುನೀತ್ ಥ್ಯಾಂಕ್ ಯು ಸೋ ಮಚ್ ವಾಪಸ್ ಬಂದಿದ್ದಕ್ಕೆ. ಹಾ, ಅದೇ ಈ ತರ ನೋಡಿದ್ರೆ ಸಖತ್ ಖುಷಿ ಆಗುತ್ತೆ. ಇವಾಗ ನಾವು ಕಾರ್ಯಕ್ರಮ ಮುಗಿಸಲೇಬೇಕಾಗಿದೆ. ಮತ್ತೆ ನಾಳೆ ಬೆಳಗ್ಗೆ 8:00 ಸಿಗ್ತೀವಿ ಇದೆ ಆಯುರ್ವಿನ್ ನ್ಯೂಟ್ರಿಗೆ ನರ್ಪಿಸುವಂತಹ ಮಾರ್ನಿಂಗ್ ಮಂತ್ರ ಕಾರ್ಯಕ್ರಮದಲ್ಲಿ ನೋಡ್ತಾ ಇರಿ. ದಿಸ್ ಇಸ್ ಸೌಜನ್ಯ ಸೈನಿಂಗ್ ಆಫ್. ದಿಸ್ ಇಸ್ ಅರುಣ್ ಹರಿಹರನ್ ಸೈನಿಂಗ್ ಆಫ್. ಜಿ ಕನ್ನಡ ನೋಡ್ತಾ ಇರಿ.